ಶ್ರೀರಾಮ ಲಕ್ಷ್ಮಣರು ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿ ಅವಳ ಸೂಚನೆಗೆ ಅನುಸಾರವಾಗಿ ಕಿಷ್ಕಿಂಧೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆ ರಾತ್ರಿಯನ್ನು ಪಂಪಾ ಸರೋವರದ ತೀರದಲ್ಲಿ ಕಳೆದು ಮರುದಿನದ ಮುಂಬೆಳಗಿಗೆ ಸಿದ್ಧರಾಗುತ್ತಾರೆ. ಮಳಲ ದಿಣ್ಣೆಯ ಮೇಲೆ ಕೊಡೆವಿಡಿದ ಓಲೆದ್ದ ಬಂಡೆಯಡಿ ರಾತ್ರಿಯೂ ಕಳೆದ ರಘುಜರ್ ಪ್ರಕೃತಿ ಕೃತ ಸಹಜ ಘಟ್ಟ ಮೇಲೆ ನೀರ್ಗೆ ನೀಡುಂ ಚಾಚಿ ಮಲಗಿರ್ದ ಪಾಸರೆಯ ತುದಿಗೈದಿ ಪ್ರಭಾತ ವಿಧಿಗಳು ಪೂರೈಸಿ ಪೃಷ್ಯ ಮೂಕದ ಕಡೆಗೆ ಮೊಗದಿರುಹಿ ಕುಳಿತರೈ ಗಗನ ನಗ ಕಾನನ ಸರೋವರಂಗಳನ್ ಒಂದೇ ಕಣ್ಬೋಲಂ ಬಡೆದು ಒಯ್ಯೊಯ್ಯನೆ ದಿವಾಕರೋ ತ್ರೈಲೋಕ್ಯ ಸೌಂದರ್ಯ ಸೌವರ್ಣ ಕಲಶಮೆನೆ ಮೈದೋರಿ ಮೇಲೇರಿ ಕನಕ ಜಲಕಾಂತಿಯೋ ಸಿಂಚನಂಗೈದು ಕಾಂಚನಿಸಿದನು ಕಾನನ ಶ್ಯಾಮಾಂಬರಂ ಪೀತಮಪ್ಪಂತೆ ಕಾನನ ಶ್ಯಾಮಾಂಬರಂ ಪೀತಮಪ್ಪಂತೆ ಕಾಂಚನಿಸಿದನು ದಿವಾಕರಂ ಕಿಷ್ಕಿಂಧ ನೆಲದಲ್ಲಿ ಮರಳ ದಿಣ್ಣೆಯ ಮೇಲೆ ರಾಮಲಕ್ಷ್ಮಣರು ಆ ರಾತ್ರಿಯನ್ನು ಕಳೆಯುತ್ತಾರೆ. ಕೊಡೆಬಿಡಿದವೋ ಲೆದ್ದ ಬಂಡೆಯಡಿ, ಮಲೆನಾಡಿನ ಆ ಸೊಬಗು, ಪ್ರಕೃತಿಯ ಮಡಿಲಲ್ಲಿ ಬಂಡೆಕಲ್ಲಿನ ಕೆಳಗೆ ರಾತ್ರಿಯನ್ನು ಕಳೆದಂತಹ ರಾಮಲಕ್ಷ್ಮಣರು ಮರುದಿನದ ಮುಂಜಾನೆ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸುತ್ತಾರೆ. ನೀರಿಗೆ ಚಾಚಿಕೊಂಡಿರುವಂತಹ ಹಾಸುಗಲ್ಲಿನ ತುದಿಯಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಋಷ್ಯಮೂಕ ಪರ್ವತದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡು ಸುಂದರ ಸುಪ್ರಭಾತದ ಸುಖವನ್ನು ಅನುಭವಿಸುತ್ತಾರೆ. ಆ ಸೂರ್ಯೋದಯದ ಪ್ರತೀಕ್ಷೆಯಲ್ಲಿರುವಂತಹ ರಾಮಲಕ್ಷ್ಮಣರಿಗೆ ಆ ಕಾಡು, ಆಕಾಶ, ಸರೋವರ, ಸಮಸ್ತ ಪ್ರಕೃತಿಯ ಚೆಲುವೆ ಕಣ್ಣ ಮುಂದೆ ಕಂಗೊಳಿಸಿ ಆನಂದವನ್ನು ನೀಡುತ್ತದೆ. ಅಷ್ಟು ಹೊತ್ತಿಗೆ ಲೋಕವನ್ನೇ ಬೆಳಗುವಂತಹ ಭಗವಾನ್ ಭಾಸ್ಕರ ಚೆಲುವಿನ ಬಂಗಾರದ ಕಲಶದಂತೆ ಮೂಡಣಾದ್ರಿಯ ಮೇಲೆ ಶೋಭಿಸುತ್ತಾನೆ. ಕವಿ ಹೇಳ್ತಾರೆ, ತ್ರೈಲೋಕ್ಯ ಸೌಂದರ್ಯ ಸೌವರ್ಣ ಕಲಶಮೆನೆ, ಮೂರು ಲೋಕದ ಚೆಲುವೆ ಬಂಗಾರದ ಕಲಶದೋಪಾದಿಯಲ್ಲಿ ಕಂಗೊಳಿಸಿತೋ ಎನ್ನುವ ಹಾಗೆ ನಿಧಾನವಾಗಿ ಸೂರ್ಯದೇವ ಪೂರ್ವಾದ್ರಿಯ ಮೇಲೆ ರಾರಾಜಿಸಿ ಮೂಡಿ ಬರ್ತಾನೆ. ಹಾಗೆ ಮೂಡಿದಂತಹ ಆ ಸೂರ್ಯನ ಬಂಗಾರದ ರಶ್ಮಿ ಎನ್ನುವಂತಹ ನೀರ ಹನಿಗಳು ತುಂತುರು ತುಂತುರಾಗಿ ಸಿಂಚನವಾಗಿ ಅದುವರೆಗೆ ಕಪ್ಪಾಗಿದ್ದಂತಹ ಕಾಡುಮೇಡುಗಳೆಲ್ಲವೂ
ಪೀತವರ್ಣದಿಂದ ಬಂಗಾರದ ಬಣ್ಣದಿಂದ ಕಂಗೊಳಿಸಿದವು ಅಂತ ಕವಿ ವರ್ಣನೆ ಮಾಡುತ್ತಾರೆ. ಇಂತಹ ಸುಂದರ ಪ್ರಭಾತದ ದೃಶ್ಯವನ್ನು ಕಂಡಂತಹ ಶ್ರೀರಾಮನಿಗೆ ಮನಸ್ಸಿನಲ್ಲಿ ವಿನೂತನ ಭಾವವೊಂದು ಮೊಳೆಯುತ್ತದೆ. ಅದನ್ನು ಹಂಚಿಕೊಳ್ಳುವುದಕ್ಕಾಗಿ ಲಕ್ಷ್ಮಣನನ್ನು ಹತ್ತಿರ ಕರೆಯುತ್ತಾನೆ ಶ್ರೀರಾಮ. ಲಕ್ಷ್ಮಣಾ ವೈವಾಹ ಮಂಟಪ ಸ್ಮರಣೆಯಂ ಬಗೆಗೊಳಿಸುವ ಈ ಮನೋಹರ ಚಿತ್ರ ದೃಶ್ಯಮಂ ನೋಳ್ಪಯನಗೆ ಬಾಳಿನುರಿ ನೂರ್ಮಡಿಸುತ್ತಿದೆ. ಧುಮುಕುತಿಹ ವನ ನಿರ್ಝರದ ಮೊರೆಯ ಮೀರಿ ದಾತ್ಯೂಹಕಂ ವಿರಹದುಲಿ ಕರೆಯುತ್ತಿದೆ ಪೆಣ್ವಕ್ಕಿಯಂ. ಮೂದಲಿಸುತ್ತಿದೆ ನನ್ನನು ಪಂಚವಟಿ ಪರ್ಣಶಾಲೆಯಳ್ ಒಂದು ಈ ಹುಲಿಯನಾಲಿಸಿದೊಡನೆ ದೈತೆ ತಾನುಂ ಆ ಕೊರಳನನು ಕರಿಸಿ ಹಾ ಕರೆಯುತ್ತಿರ್ದಳೋ. ನಿನ್ನ ಈ ನಿರ್ಭಾಗ್ಯನಂ ಕರೆಯುತ್ತಿರ್ದಳೋ. ತಮ್ಮ ಗತಿಶೂನ್ಯನಾದೆ ಮತಿಶೂನ್ಯನಾದ ಎನಗೆ ಸ್ಮೃತಿಯಲ್ಲದೆಯೇ ಬೇರೆ ಸತಿಹಳೆ ಪೇಳು ಇಹಳೇ ಇಹಳೇ ಪೇಳು. ನಿನಗೆ ವಿಸ್ಮೃತಿಯೇ ಪರಮಾಶ್ರಯಂ ಶಾಂತಿ ಸದ್ಗತಿ ಮಧುರ ಮೃತ್ಯು. ಸೂರ್ಯೋದಯದಿಂದ ಕಾಡೆಲ್ಲವೂ ಬಂಗಾರದ ಬಣ್ಣದಿಂದ ಕಂಗೊಳಿಸಿದ ಆ ನಯನ ಮನೋಹರ ಚಿತ್ರವನ್ನು ಕಂಡ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಹತ್ತಿರ ಕರೆಯುತ್ತಾನೆ. ವತ್ಸ ಲಕ್ಷ್ಮಣ, ಈ ದೃಶ್ಯವನ್ನು ಕಂಡ ನನಗೆ ವಿವಾಹ ಮಂಟಪದ ನೆನಪಾಗುತ್ತದೆ ಅಂತ ಹೇಳ್ತಾನೆ. ಸುಂದರ ಸುಪ್ರಭಾತದ ಸುಮನೋಹರ ದೃಶ್ಯವನ್ನು ನೋಡಿದ ಶ್ರೀರಾಮನ ಅಂತರಂಗದೊಳಗೆ ಜಾನಕಿಯನ್ನು ಪಾಣಿಗ್ರಹಣ ಮಾಡಿಕೊಂಡಂತಹ ಆ ವಿವಾಹ ಮಂಟಪದ ನೆನಪು ಆವರಿಸಿ ಬಂದು ಬಾಳಿನ ದುಃಖ ನೂರ್ಮಡಿಯಾಗುತ್ತದೆಯಂತೆ. ಮನೋಹರ ಚಿತ್ರದೃಶ್ಯಮಂ ನೋಳ್ಪೆನಗೆ ಬಾಳಿ ನುರಿ ನೂರ್ಮಡಿಸುತ್ತಿದೆ. ಶ್ರೀರಾಮ ಹೇಳುವ ಮಾತಿನ ಒಳಗಿನ ನೋವು ನೋಡಿ, ನನ್ನ ಬದುಕಿನ ನೋವು ನೂರು ಪಾಲು ಹೆಚ್ಚಾಯಿತು ತಮ್ಮ ಅಂತ ಹೇಳಿಕೊಳ್ಳುವ ಶ್ರೀರಾಮನ ಮನಸ್ಸಿನ ಒಳಗೆ ಸೀತಾದೇವಿಯ ನೆನಪು ಎಷ್ಟೊಂದು ಪ್ರಬಲವಾಗಿ ಕಾಡುತ್ತಾ ಇದೆ
ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೂರದ ಜಲಪಾತದ ಧ್ವನಿಯನ್ನೂ ಮೀರಿ ಜಲರುಂಕ ಪಕ್ಷಿ ದಾತ್ಯೂಹಕ ವಿರಹದಿಂದ ಕೂಗಿದ ಹಾಗೆ ಶ್ರೀರಾಮನಿಗೆ ಭಾಸವಾಗುತ್ತದೆ. ಅವನು ತಮ್ಮನ ಹತ್ತಿರ ಹೇಳಿಕೊಳ್ಳುತ್ತಾನೆ, ಜಲಪಾತದ ಮೊರೆಯನ್ನು ಮೀರುವ ಹಾಗೆ ಆ ನೀರು ಹಕ್ಕಿ ಜಲರುಂಕ ಪಕ್ಷಿ ವಿರಹದಿಂದ ತನ್ನ ಎಣೆವಕ್ಕಿಯನ್ನು ಹೆಣ್ಣು ಹಕ್ಕಿಯನ್ನು ಕರೆಯುತ್ತಿರಬೇಕು ಎನ್ನುವಂತಹ ಭಾವನೆ ಶ್ರೀರಾಮನನ್ನು ಕಾಡುತ್ತದೆ. ಅಷ್ಟೇ ಅಲ್ಲ, ವಿರಹದುರಿಯಿಂದ ಕರೆದಂತಹ ಆ ಜಲರುಂಕ ಪಕ್ಷಿಯ ಕೂಗು ತನ್ನನ್ನೇ ಮೂದಲಿಸಿದೆಯೋ ಎನ್ನುವ ಹಾಗೆ ಶ್ರೀರಾಮನಿಗೆ ಭಾಸವಾಗುತ್ತದೆ. ಮತ್ತೆ ರಾಮನ ಮನಸ್ಸಿನೊಳಗೆ ಪಂಚವಟಿಯಲ್ಲಿ ಕಳೆದ ದಿನಗಳು ಸುರುಳಿ ಬಿಚ್ಚಿಕೊಳ್ಳುತ್ತವೆ. ಪಂಚವಟಿಯ ಪರ್ಣಕುಟೀರದಲ್ಲಿ ಇದೇ ರೀತಿ ನೀರು ಹಕ್ಕಿ ಕೂಗಿದಾಗ ಸೀತೆ ಅದನ್ನು ಅನುಕರಿಸುತ್ತಿದ್ದಳು ಎನ್ನುವಂತಹ ನೆನಪು ರಾಮನನ್ನು ಕಾಡುತ್ತದೆ. ಹಾಗೆ ಪಂಚವಟಿಯಲ್ಲಿ ಜಲರುಂಕ ಪಕ್ಷಿ ಕೂಗಿದಾಗ ಸೀತೆ ಈ ನಿರ್ಭಾಗ್ಯನನ್ನು ಕರೆಯುತ್ತಿದ್ದಳು ಲಕ್ಷ್ಮಣ ಅಂತ ತನ್ನ ದುಃಖವನ್ನು ಹಂಚಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ನಾನು ಗತಿಶೂನ್ಯನಾಗಿದ್ದೇನೆ ಮತಿಶೂನ್ಯನಾಗಿದ್ದೇನೆ ಎಂದು ವಿಲಪಿಸುವಂತಹ ಶ್ರೀರಾಮ ಕೊನೆಗೊಂದು ಬಹಳ ತೀಕ್ಷ್ಣವಾದ ಮಾತನ್ನು ಹೇಳ್ತಾನೆ. ಇನ್ನು ನನಗೆ ಯಾವ ಸತಿ ಇದ್ದಾಳೆ? ಸ್ಮೃತಿಯಲ್ಲದೆ ಬೇರೆ ಸತಿ ಇದ್ದಾಳೆಯೇ? ಕೇವಲ ಸೀತೆಯ ನೆನಪೇ ನನಗೆ ಸತಿಯ ಹಾಗೆಯೇ ವಿನ ಬೇರೆ ಯಾವ ಭಾಗ್ಯ ನನಗಿದೆ? ವಿಸ್ಮೃತಿಯೇ ನನಗೆ ಆಸರೆಯಾಗಿ ಪರಿಣಮಿಸಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಪರಮಾಶ್ರಯವಾಗಿರುವಂತಹ ಸ್ಥಿತಿ ಅಂತಂದರೆ ವಿಸ್ಮೃತಿಯಿಂದ ಸಾಧ್ಯವಾಗುವಂತಹ ಶಾಂತಿ ಸದ್ಗತಿ, ಅದರಿಂದ ಉಂಟಾಗುವಂತಹ ಮಧುರ ಮೃತ್ಯು. ಶ್ರೀರಾಮ ದುಃಖಾತಿರೇಕಕ್ಕೆ ಇಳಿದು ಎಂತಹ ನೋವಿನಿಂದ ಸೀತೆಯ ನೆನಪಿನಿಂದ ಒದಗುವಂತಹ ಮಧುರತರವಾದ ಮೃತ್ಯುವೇ ತನಗೆ ಪರಮಶಾಂತಿಯನ್ನು ಉಂಟು ಮಾಡಲಿ ಎನ್ನುವಂತಹ ಸ್ಥಿತಿಗೆ ಬರುತ್ತಾನೆ ಅಂತಂದರೆ ಸೂರ್ಯೋದಯದ ಚೆಲುವು ಶ್ರೀರಾಮನ ಮನಸ್ಸಿನ ಒಳಗೆ ಪರಿಣಮಿಸಿದ ಬಗೆ ಎಂತಹ ವೈಚಿತ್ರ್ಯಪೂರ್ಣವಾದದ್ದು ಅಂತ ನಾವು ಭಾವಿಸಬಹುದು. ಆಗ ಲಕ್ಷ್ಮಣಂ ಕ್ಷಣಕಾಲ ಮುಂತಿರ್ದು ಅನಂತರಂ ಅಜ್ಜಿ ಪೇಳ್ದ ಆ ಮಲೆ ಇದೆಂದೆ ತೋರ್ಪುದು ಕಣ ಋಷ್ಯಮೂಕಂ ಇದೆಂದೆ ತೋರ್ಪುದು ಕಣ ದೂರದಿಲ್ಲಿಂದಂ ಎತ್ತರದ ಆ ಬಂಡೆ ಮಂಡೆಯ ನೆತ್ತಿ ಮಲೆ ತಿರ್ಪುದೆಂತು ಮುಗಿಲನ್ ಅಂಡಲೆದು ಈ ಗಿರಿಯೊಳ್ ಆಂ ದಿಟಂ ಪಡೆದ ಪೆವು ಛಲಬಲಾನ್ವಿತ ಮಹಾಧೈರ್ಯಯುತನಂ ಸನ್ಮಿತ್ರನಂ ದಿಟಂ. ಕ್ಷಣಕಾಲ ಲಕ್ಷ್ಮಣ ಹಾಗೇ ಇದ್ದವನು ಶ್ರೀರಾಮನ ದುಃಖವನ್ನು ಅರ್ಥ ಮಾಡಿಕೊಂಡು ಅನಂತರ ಹೀಗೆ ಹೇಳುತ್ತಾನೆ, ಅಣ್ಣ, ಶಬರಿ ಅಜ್ಜಿ ಹೇಳಿದಂತಹ ಕಾಡು ಇದೇ ಅನಿಸುತ್ತಿದೆ. ನಾವು ನೋಡುತ್ತಿರುವಂತಹ ಈ ಪರ್ವತವೇ ಶಬರಿ ಸೂಚಿಸಿದಂತಹ ಋಷ್ಯಮೂಕ ಪರ್ವತ ಇರಬೇಕು. ದೂರದಲ್ಲಿ ಕಾಣುತ್ತಿರುವಂತಹ ಆ ಪರ್ವತ ಶಿಖರ
ಬಂಡೆಯ ಮಂಡೆ, ಮಲೆಯ ನೆತ್ತಿ ಹೇಗೆ ಮಲೆತಿದೆ ನೋಡು. ಬೀಸುತ್ತಿರುವಂತಹ ಗಾಳಿಗೆ, ಓಡಿ ಬರುತ್ತಿರುವಂತಹ ಮೋಡಗಳಿಗೆ ಪ್ರತಿಯಾಗಿ ಮಲೆತು ನಿಂತಹ ಆ ಪರ್ವತ ಶಿಖರವನ್ನು ನೋಡು ಅಣ್ಣ. ಎಂತಹ ಅಚಲ ಸ್ಥೈರ್ಯ! ಪರ್ವತಕ್ಕೆ ಅಚಲ ಎಂದು ಹೆಸರು. ಸ್ಥಿರವಾಗಿ ನಿಂತು ಪ್ರಕೃತಿಯ ವೈಪರೀತ್ಯಗಳನ್ನು ಎದುರಿಸುವಂತಹ ಸ್ಥೈರ್ಯ ಪರ್ವತಕ್ಕಿದೆ. ಆ ಕಾರಣಕ್ಕಾಗಿಯೇ ಅದು ಅಚಲ. ಆ ಬಂಡೆ ಮಂಡೆಯ ನೆತ್ತಿ ಬೀಸಿ ಬರುವ ಮುಗಿಲುಗಳಿಗೆ ಮಲೆತು ನಿಂತಹ ಬಗೆಯನ್ನು ನಾವು ಒಂದು ಪ್ರತೀಕವಾಗಿ ಪರಿಭಾವಿಸಬೇಕು ಎನ್ನುವ ಮಾತನ್ನು ಲಕ್ಷ್ಮಣ ಹೇಳ್ತಾರೆ. ಜೀವನದಲ್ಲಿ ಅನೇಕ ವೈರುಧ್ಯಗಳು ಉಂಟಾಗುತ್ತವೆ, ವೈಪರೀತ್ಯಗಳು ಉಂಟಾಗುತ್ತವೆ. ಅಂತಹ ಸಂಕಷ್ಟಗಳ ಸಂದರ್ಭದಲ್ಲಿಯೂ ಕೂಡ ನಮ್ಮ ಮನಸ್ಸನ್ನು ಅಚಲವಾಗಿ ಇರಿಸಿಕೊಳ್ಳುವಂತಹ ಒಂದು ಅರ್ಥಾನುಸಂಧಾನವನ್ನು ಈ ಋಷ್ಯಮೂಕ ಪರ್ವತ ರೂಪಕವಾಗಿ ತೋರಿಸುತ್ತಿದೆಯೋ ಎನ್ನುವ ಮಾತನ್ನು ಲಕ್ಷ್ಮಣ ಹೇಳುತ್ತಾನೆ. ಈ ಋಷ್ಯಮೂಕ ಪರ್ವತದಲ್ಲಿ ಖಂಡಿತವಾಗಿಯೂ ನಾವು ಚಲದಂಕಬಲ್ಲನಾದ ಪರಾಕ್ರಮಿಯಾದ ಮಹಾಸಾಹಸಿಯೊಬ್ಬನನ್ನು ಗೆಳೆಯನನ್ನಾಗಿ ಪಡೆಯಲಿಕ್ಕಿದ್ದೇವೆ ಎನ್ನುವಂತಹ ಭರವಸೆಯ ಮಾತನ್ನು ಲಕ್ಷ್ಮಣ ರಾಮನಿಗೆ ಹೇಳಿ ಆತಂಕದ ರಾಮನ ಚಿತ್ತಕ್ಕೆ ಸಂತೈಕೆಯನ್ನು ಉಂಟು ಮಾಡುವ ಕೆಲಸವನ್ನು ಮಾಡುತ್ತಾನೆ. ಆದರೆ ಅದೊಂದು ವ್ಯಂಗ್ಯ ವಚನವಾಗಿ ರಾಮನಿಗೆ ಕೇಳಿಸುತ್ತದೆ. ವ್ಯಂಗ್ಯ ವಚನದಿ ತನಗೆ ಧೈರ್ಯ ಮಂಪೇಳ್ದ ಇಂಗಿತವನರಿತು ದಾಶರಥಿ ತಾನಿನಿತು ನಾಣಿಂ ತಮ್ಮನಂ ನೋಡಿ ದರಹಸಿತ ಮುಖಿಯಾಗಿ ಸುಯಿದು ಧ್ಯಾನಸ್ಥನಾದ ಮರಳಿ ಮಲೆ ನೆತ್ತಿಯಂತೆ ತಲೆ ಎತ್ತಿ ಆ ನೋಟಮಂ ನಿಡುವೊಳ್ತು ನೋಡುತ್ತಿರ್ದ ಇನಕುಲಗೆ ಮನದೊಳ್ಳೇನೊಂದಾಯ್ತೋ ಆರಲ್ಲಿ ಕಾಣ್ ಸೌಮಿತ್ರಿ ಆರಲ್ಲಿ ಕಾಣ್ ಸೌಮಿತ್ರಿ ಬೆಸಗೊಳ್ಳುತ್ತ ಎಳ್ದು ತೆಕ್ಕನೆ ಬಂಡೆ ಬಂಡೆ ಎಡೆ ನುಸುಳ ತೊಡಗಿದನು ಅರಸು ನೋಟದಿಂದ ಆರನೋ ಹುಡುಕುವಂತೆ ಬಂಡೆ ಬಂಡೆ ಎಡೆ ನುಸುಳ ತೊಡಗಿದನು ಅರಸು ನೋಟದಿಂದ ಎಲ್ಲಿ ಏನೆ ಲಕ್ಷ್ಮಣಂ ಇಲ್ಲಿಯೋ ಮೇಣಲ್ಲಿಯೋ ಅರಿಯ ನಾಂ ವತ್ಸ ಕಾಣದು ಕಣ್ಗೆ ಬಗೆಗೆ ಸುಳಿದಿದೆ ಬರವು ಬಾಳ್ಗೆಳೆಯನೊರ್ವನ್ ಆ ಎನುತೆನುತೆ ತನ್ನ ಬೆಳ್ಪಿಗೆ ತಾನೆ ಬೆರಗಾಗಿ ನಿಂದನು ಅನಾಥನೊಲ್ ಸೀತಾನಾಥ ದಾಶರಥಿ ಕಣ್ ತೊಯ್ದು ಸುಯಿದು ನಿಂದಿರೆ ಬೀಳ್ದು ದೈದಿಟ್ಟಿ ಮುಂದಿರ್ದ ಒಂದರೆಯ ಮೇಲೆ ದಿಟ್ಟಿ ಬೀಳ್ದು ದೈ ಆ ನಿಡು ನೀಳ್ದ ಪೇರಾನೆಯೊಡಲ ಬಂಡೆಯನ್ ಇರದೆ ನಿಟ್ಟಿಸುತ್ತೇ
ಕುಳಿತವನರಿತಂತೆ ಸೌಮಿತ್ರಿಯಂ ನೋಡಿ ಕಂಡೆ ಕಂಡೆ ನೋ ಕಂಡೆ ಬಂಡೆಯಂದದೊಳ್ ಇಂತು ಕಂಡು ಅರಣೆಗೊಂಡ ಮಾತ್ರದೊಳ್ ಎನಗೆ ಕುರುಡಹುದೇ ಏಳು ಗೆಳೆಯನೆ ಏಳು ತಾಳು ನಿಜ ರೂಪಮೌ ತಾಳು ಸೀಳು ಒಡೆ ಬಾಳ್ ಬಂಡೆಯೋ ಬುಗ್ಗೆಯುಕ್ಕುವೋಲ್ ಮೂಡಿ ನಿಲ್ ಕಣ್ಮುಂದೆ ಕಿಳ್ತೆಸೆದು ಕಲ್ತನದ ಈ ವೇಷಮು ಲಕ್ಷ್ಮಣನದು ವ್ಯಂಗ್ಯೋಕ್ತಿ. ಇಲ್ಲಿ ವ್ಯಂಗ್ಯ ಅಂತಂದರೆ ವಿಡಂಬನೆ ಎನ್ನುವ ಅರ್ಥವಲ್ಲ, ಭಾಷೆಗಿರುವಂತಹ ವ್ಯಂಜಕತೆ. ವಾಚ್ಯದ ಪರಿಧಿಯನ್ನು ದಾಟಿ ಭಾಷೆಯು ಸೂಚ್ಯಾರ್ಥಗಳನ್ನು ಧ್ವನಿಸುವಂತಹ ಶೈಲಿಯನ್ನು ವ್ಯಂಗ್ಯ ಅಂತ ಕರೀತೇವೆ. ಲಕ್ಷ್ಮಣನ ಮಾತಿನಲ್ಲಿ ಇರುವುದು ಕೇವಲ ವಾಚ್ಯಾರ್ಥವಲ್ಲ, ಅದು ಸೂಚಿಸುವಂತಹ ವಿಶೇಷಾರ್ಥ. ಅದನ್ನು ಕೇಳಿದಂತಹ ಶ್ರೀರಾಮನಿಗೆ ಆ ಸೂಚ್ಯಾರ್ಥ ಅರ್ಥವಾಗುತ್ತದೆ. ಲಕ್ಷ್ಮಣನನ್ನು ನೋಡಿ ಮುಗುಳ್ನಕ್ಕ ಶ್ರೀರಾಮಚಂದ್ರ ನಿಟ್ಟುಸಿರು ಬಿಟ್ಟು ಮೌನಿಯಾಗುತ್ತಾನೆ. ಮತ್ತೆ ಆ ಪರ್ವತ ಶಿಖರದಂತೆ ತಲೆಯೆತ್ತಿ ಧ್ಯಾನಸ್ಥನಾಗುತ್ತಾನೆ. ವಿಪತ್ ಪರಂಪರೆಗಳನ್ನು ಸಮರ್ಥವಾಗಿ ಎದುರಿಸಬೇಕು ಎನ್ನುವಂತಹ ಲಕ್ಷ್ಮಣನ ಮಾತಿಗೆ ಅನುಸಾರವಾಗಿ ಶ್ರೀರಾಮಚಂದ್ರ ಋಷ್ಯಮೂಕದ ಬೆಟ್ಟ ತುದಿಯನ್ನು ನಿಟ್ಟಿಸುತ್ತಾ ಕುಳಿತುಕೊಳ್ಳುತ್ತಾನೆ. ಆ ನೋಟದಲ್ಲಿ ಅವನಿಗೆ ಅದ್ಭುತವೊಂದು ಭಾಸವಾಗುತ್ತದೆ. ಅದನ್ನು ಕಂಡ ತಕ್ಷಣ ಯಾರೋ ಅಲ್ಲಿಗೆ ಬಂದ ಹಾಗೆ ಭಾಸವಾದ ತತ್ಕ್ಷಣ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಕರೆದು ತಮ್ಮ ಯಾರಲ್ಲಿ ನೋಡು ಎಂದು ಸೂಚಿಸುತ್ತಾನೆ. ಲಕ್ಷ್ಮಣನಿಗೆ ಕಾಣೋದಿಲ್ಲ, ಎಲ್ಲಿ ಅಣ್ಣ ಯಾರು ಎನ್ನುವ ಪ್ರಶ್ನೆ ಮಾತ್ರ ಅವನದು. ಬಂಡೆಗಳ ಎಡೆಯಲ್ಲಿ ಯಾರನ್ನೋ ಹುಡುಕಿದ ಹಾಗೆ, ಮತ್ತೊಂದು ಗಳಿಗೆಯಲ್ಲಿ ಯಾರನ್ನೂ ಕಾಣದೆ ಬೆರಗುಗೊಳ್ಳುವ ಶ್ರೀರಾಮ ಜೀವನ್ಮಿತ್ರನೋರ್ವನ ಆಗಮನಕ್ಕಾಗಿ ತನ್ನ ಮನಸ್ಸಿನೊಳಗೆಯೇ ಹಪಹಪಿಸುತ್ತಾನೆ. ಆ ನಿರೀಕ್ಷೆಯಲ್ಲಿ ಅವನ ಕಣ್ಣಂಚಿನಲ್ಲಿ ಅಶ್ರುಬಿಂದುಗಳು ಉದುರುತ್ತವೆ. ಕೊನೆಗೊಂದು ಹೆಬ್ಬಂಡೆಯ ಮೇಲೆ ದಿವ್ಯಾಕೃತಿಯೊಂದನ್ನು ಕಂಡ ಹಾಗೆ ಭಾಸವಾದ ಶ್ರೀರಾಮ, ಅದೋ ಕಂಡೆ, ಕಲ್ಲಿನಂತೆ ಕಾಣಿಸಿದರೂ ನನಗೆ ಕಾಣದೆ ಹೋದೆ ಯಾಕೆ ನೀನು ಗೆಳೆಯ, ಏಳು ಬಾ ನಿನ್ನ ನಿಜರೂಪವನ್ನು ತೋರು ಎಂದು ಮೌನದಲ್ಲೇ ಸಂಭಾಷಿಸುತ್ತಾನೆ. ಬಾಳ ಬಂಡೆಯನ್ನು ಒಡೆದು ನೀರ ಬುಗ್ಗೆಯಂತೆ ಉಕ್ಕಿ ಕಲ್ತನದ ಜಡತೆಯನ್ನು ಮೀರಿ ಚೈತನ್ಯದ ರೂಪ ಧಾರಣೆ ಮಾಡಿ ಮೇಲೆದ್ದು ಬಾ ಎನ್ನುವಂತೆ ಸ್ವಾಗತದ ಮಾತುಗಳನ್ನು ಹೇಳಿ ಶ್ರೀರಾಮ ಆ ದಿವ್ಯಾಕೃತಿಯನ್ನು ಎದುರು ನೋಡುತ್ತಾನೆ. ಮಾತು ಮುಗಿವನಿತರೊಳಗೆ ಆ ಬಂಡೆ ಮಾತಾಡಿತೆಂಬವೊಲ್ ಕೇಳಿಸಿತ್ತೊಂದು ದನಿ ರಾಮ ಲಕ್ಷ್ಮಣರಿರುವರು ಅಚ್ಚರಿಯೊಳೀಕ್ಷಿಸಿರೆ ಋಷ್ಯಮೂಕ ಮಹತ್ತೆ ಮೈವೆತ್ತವೋಲಂತೆ ಪಳುವಪ್ಪಿದರೆಯ ನೆತ್ತಿಯನೇರಿ ಬಾನ್ಪಟದಿ ಮಸಿಯ ಚಿತ್ತಾರಮಂ ಕಂಡರಿಸಿದರೆ ನಲ್ಕೆ ಗೋಚರಿಸಿದನ್ ಬೃಹದ್ ಭವ್ಯ ನೊರ್ವಂ
ರಾಮಂಗೆ ತನ್ನ ಗತಿಸಿದ ಧೈರ್ಯ ಮೈ ತಂದು ಇದಿರ್ನಿಂದು ಧೀರವಾಣಿಯೊಳ್ ಆರಿಪೋಲಾಗೆ ಗುಡಿಗಟ್ಟಿ ಕಿವಿಗೊಟ್ಟನಾ ಕಲಿ ಮಲೆಯ ನುಲಿಗೆ ಶ್ರೀರಾಮ ಲಕ್ಷ್ಮಣರ ಮಾತು ಮುಗಿಯುವುದರ ಒಳಗೆ ಬಂಡೆಯೊಂದು ಮಾತಾಡಿದ ಹಾಗೆ ದಿವ್ಯಧ್ವನಿಯೊಂದು ಕೇಳಿಬರುತ್ತದೆ ಆ ಧ್ವನಿ ಕೇಳಿಸಿದ ತತ್ಕ್ಷಣ ರಾಮ ಲಕ್ಷ್ಮಣರಿಬ್ಬರಿಗೂ ಆಶ್ಚರ್ಯ ಉಂಟಾಗುತ್ತದೆ ಇಡೀ ಋಷ್ಯಮೂಕ ಪರ್ವತದ ಮಹತ್ವಿಕೆಯೇ ಮೈಮೆತ್ತು ನಿಂತ ಹಾಗೆ ಪೊದರ ಒಳಗಿನ ಕಲ್ಲು ಬಂಡೆಯ ನೆತ್ತಿಯನ್ನೇರಿ ಆಗಸದ ಪಟದಲ್ಲಿ ಮಸಿಯಿಂದ ಚಿತ್ರ ಬಿಡಿಸಿದರೋ ಎನ್ನುವಂತೆ ಬೃಹತ್ ಭವ್ಯ ಮೂರ್ತಿಯೊಂದು ಗೋಚರವಾಗುತ್ತದೆ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಅಚ್ಚರಿಯಿಂದ ಆ ಭವ್ಯ ಮೂರ್ತಿಯನ್ನು ನೋಡುತ್ತಾರೆ ತಾನು ಕಳೆದುಕೊಂಡ ಪರಾಕ್ರಮವೇ ಮತ್ತೆ ಎದುರು ಸಾಕಾರಗೊಂಡಿತೋ ಎನ್ನುವಂತೆ ಶ್ರೀರಾಮನಿಗೆ ಭಾಸವಾಗುತ್ತದೆ ಆ ಭೂಮ ಮೂರ್ತಿಯ ಧೀರವಾಣಿಗೆ ಪರ್ವತ ಕುಹರದಿಂದ ಮೂಡಿದ ಮಲೆಯ ಉಲಿಗೆ ಕಿವಿಗೊಟ್ಟು ರಾಮ ಲಕ್ಷ್ಮಣರಿಬ್ಬರೂ ಕೇಳುತ್ತಾರೆ ಆಗ ಆ ದಿವ್ಯ ಧ್ವನಿ ಹೀಗೆ ಸ್ತುತಿ ಮಾಡುತ್ತದೆ ಗೆಲಮಕ್ಕೆ ಸೊಗಮಕ್ಕೆ ನಿಮಗೆ ಮಂಗಳಮಕ್ಕೆ ನಿಮಗೆ ಮಗೆ ಕೆಳೆಯಕ್ಕೆ ನಮ್ಮ ತವರು ಈ ಮಲೆಗೆ ನಿಮಗಕ್ಕೆ ನಲ್ಬರು ಸುಗ್ರೀವನನುಚರಂ ಹನುಮನಿಂ ಮಾರುತನ ಮಗನು ಆಂಜನೇಯನಿಂ ನರವರಂ ವಾನರಂ ಕಪಿಕೇತನರ ಕುಲಕ್ಕೆ ಚೇತನಂ ದೇವ ಸುಗ್ರೀವನು ಅಟ್ಟಿದನ್ಯನ್ನನು ಈ ಎಡೆಗೆ ನಿಮಗೊಳ್ಪು ವೇಳಲ್ಕೆ ದೇವ ಸುಗ್ರೀವನು ಅಟ್ಟಿದನು ಎನ್ನನ್ ಈ ಎಡೆಗೆ ನಿಮಗೊಳ್ಪು ವೇಳಲ್ಕೆ ಶಬರಿಯಾಶ್ರಮಕ್ಕೆ ನೀಂ ವಿಜಯ ಗೈದುದನರಿತೆ ವಾವು ಎಮ್ಮಬೇ ಹಿಂದೆ ಅರಿತೆ ವಾವು ನಿಮ್ಮ ದುಃಖವನರಿತೆ ವಾವು ಎಮ್ಮ ದುಃಖಮು ಸದೃಶಮೆನೇ ನೀಂ ಎಮಗೆ ನಾಂ ನಿಮಗೆ ನಂಟರೈ ರವಿಸುತಂ ನಮ್ಮೆರೆಯ ನಟ್ಟಿದನ್ ರವಿಕುಲದ ನಿಮ್ಮ ಕೆಳೆಯಂ ಬಯಸಿಬೇಡಿ ರವಿಸುತಂ ನಮ್ಮೆರೆಯ ನಟ್ಟಿದನ್ ಆ ಬೃಹನ್ ಮೂರ್ತಿಯ ಧೀರವಾಣಿ ಹೀಗೆ ಹೇಳುತ್ತದೆ ನಿಮಗೆ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ ಗೆಲಮಕ್ಕೆ ಸೊಗಮಕ್ಕೆ ಮಂಗಳಮಕ್ಕೆ ಎಂತಹ ಅಚ್ಚಗನ್ನಡದ ಪ್ರಯೋಗ ನಮ್ಮ ತವರಿನ ಈ ಗಿರಿಮಂದಿರಕ್ಕೆ ನಿಮಗೆ ಸ್ವಾಗತ ನಲ್ಬರಂ ಮತ್ತೆ ಅಚ್ಚಗನ್ನಡದ ಪ್ರಯೋಗ ಆ ಧೀರವಾಣಿ ತಾನು ಯಾರು ಎನ್ನುವುದನ್ನು ಹೇಳುತ್ತದೆ ನಾನು ಸುಗ್ರೀವನ ಅನುಚರ ಎಂದು ನರವರ ವಾನರ ಕಪಿಕೇತನರ ಕುಲಕ್ಕೆ ಚೇತನ ಆಂಜನೇಯ ನಾನು ನಿಮಗೆ ಶುಭ ನುಡಿಯುವುದಕ್ಕಾಗಿ
ಸುಗ್ರೀವನೇ ನನ್ನನ್ನು ಈ ಕಡೆಗೆ ಕಳುಹಿದ್ದಾನೆ. ನೀವು ಶಬರಿ ಆಶ್ರಮಕ್ಕೆ ಬಂದದ್ದೆಲ್ಲವೂ ಗೂಢಚರ್ಯೆಯಿಂದಾಗಿ ನಮಗೆ ತಿಳಿದೇ ಇದೆ. ನಮ್ಮ ದುಃಖದಂತೆಯೇ ನಿಮ್ಮ ದುಃಖವೂ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸಮಾನಶೀಲ ವ್ಯಸನೇಶು ಸಖ್ಯಂ. ಸುಗ್ರೀವನೇ ಮೊದಲಾಗಿ ಯಾವ ಕಷ್ಟದಲ್ಲಿ ಅವರು ಜೀವನವನ್ನು ಕಳೆಯುತ್ತಿದ್ದಾರೆಯೋ ಅದೇ ರೀತಿಯ ದುಃಖ ಪರಂಪರೆ ರಾಮಲಕ್ಷ್ಮಣರದೂ ಕೂಡ. ಅದಕ್ಕಾಗಿಯೇ ಆಂಜನೇಯ ಹೇಳ್ತಾನೆ, ನೀವೆಮಗೆ ನಾಂ ನಿಮಗೆ ನೆಂಟರೈ. ನಮಗೆ ನೀವು ನೆಂಟರು, ನಿಮಗೆ ನಾವು ನೆಂಟರು. ನೀವು ಸೂರ್ಯವಂಶೀಯರು, ನಮ್ಮ ಒಡೆಯನಾದಂತಹ ಸುಗ್ರೀವನೂ ಸೂರ್ಯಪುತ್ರನೇ. ಆದ್ದರಿಂದ ನಿಮ್ಮ ಮಿತ್ರತ್ವ ಸುಗ್ರೀವನಿಗೆ ಅವಶ್ಯವಾಗಿ ಬೇಕಾಗಿದೆ ಎನ್ನುವಂತಹ ಪ್ರಾಸ್ತಾವಿಕ ನುಡಿಗಳಿಂದ ಆ ಬೃಹನ್ಮೂರ್ತಿ ತಾನು ಆಂಜನೇಯ ಎನ್ನುವುದನ್ನು ಶ್ರೀರಾಮ ಲಕ್ಷ್ಮಣರಿಗೆ ಪ್ರಕಟಪಡಿಸುತ್ತದೆ. ಆಮಲೆಯನ ಕೊರಳ ಸಂಸ್ಕೃತಿಗೆ ಮಯ್ಯಾಕೃತಿಗೆ ಶೀತಮತಿಗೆ ಯೋಗನಯನದ್ಯುತಿಗೆ ಸೋಲ್ತನೈ ರಾಘವಂ. ರಾಮನ್ ಏನೊಂದು ಮಂ ನುಡಿಯಲಾರದೆ ನೋಡುತ್ತಿರ್ದನ್ ಮನೋಜ್ಞನಂ. ವಾನರ ಮಹಾಪ್ರಾಜ್ಞನಂ ಸಮೀರಾತ್ಮಜಂ ತಾನುಮಂತೆಯೇ ನೋಡುತ್ತಿರ್ದನ್. ಸಮುದ್ರ ಸಮಗಂಭೀರನಂ ನಭಸನ್ನಿಭ ಶರೀರನಂ. ರಾಮಾಂಜನೇಯರುಂ ದಿಟ್ಟಿಯಿಂದಪ್ಪುವಳ್ ವರ್ವರೊರ್ವರನೊಪ್ಪಿ ನಿಟ್ಟಿಸಿದರಲ್ಲಿ ನಿಬ್ಬೆರಗಾಗೆ ಲಕ್ಷ್ಮಣಗೆ. ಆಂಜನೇಯನ ಮಾತನ್ನ ಕೇಳಿ ಅವನ ವ್ಯಕ್ತಿತ್ವವನ್ನೇ ಶ್ರೀರಾಮ ಅರ್ಥೈಸಿಕೊಳ್ಳುತ್ತಾನೆ. ಆ ಮಾತಿನ ರೀತಿ, ಭಾಷಾ ಶೈಲಿ, ಸಂಸ್ಕೃತಿ, ರೂಪ, ಬುದ್ಧಿ, ಯೋಗಿಯ ನಯನ ಕಾಂತಿ, ಇವುಗಳನ್ನೆಲ್ಲ ಕಂಡು ಶ್ರೀರಾಮಚಂದ್ರ ಹನುಮಂತನ ಸಮಗ್ರ ವ್ಯಕ್ತಿತ್ವಕ್ಕೆ ಸೋತು ಹೋಗುತ್ತಾನೆ. ಅವನನ್ನೇ ನೋಡುತ್ತಾ ಶ್ರೀರಾಮಚಂದ್ರ ಏನನ್ನೂ ಹೇಳಲಾರದೆ ಮೌನವಾಗಿ ನಿಂತು ಬಿಡುತ್ತಾನಂತೆ. ಆಂಜನೇಯನಿಗೂ ಅದೇ ಕೆಲಸ. ಶ್ರೀರಾಮನ ದಿವ್ಯ ಮಂಗಳ ಮೂರ್ತಿಯನ್ನು ನೋಡಿ ಮೂಕ ವಿಸ್ಮಿತನಾಗಿ ನಿಂತು ಬಿಡುವುದು. ಶ್ರೀರಾಮನ ಸಮುದ್ರ ಗಾಂಭೀರ್ಯ, ಮೇಘಶ್ಯಾಮ ವರ್ಣದ ಆಕಾಶ ಸದೃಶ ತೇಜಸ್ಸು, ಸೌಂದರ್ಯ, ದಿವ್ಯ ಕಾಂತಿ, ಹೀಗೆ ಹನುಮನನ್ನು ಶ್ರೀರಾಮ ದಿಟ್ಟಿಸುವುದು, ಶ್ರೀರಾಮನನ್ನು ಹನುಮಂತ ನಿಟ್ಟಿಸುವುದು. ರಾಮಾಂಜನೇಯರ ಪರಸ್ಪರ ಈ ದೃಷ್ಟಿಯನ್ನು ನೋಡುತ್ತಲೇ ದೃಷ್ಟಿಪೂರ್ವಕವಾಗಿಯೇ ಅವರಿಬ್ಬರೂ ಆಲಿಂಗಿಸಿದರೋ ಎನ್ನುವ ಹಾಗೆ ಕಂಡುಬರುವ ಈ ಆತ್ಮೀಯ ದೃಶ್ಯವನ್ನು ನೋಡಿ ಲಕ್ಷ್ಮಣನೂ ಕೂಡ ನಿಬ್ಬೆರಗಾಗುತ್ತಾನೆ. ಎಂತಹ ದಿವ್ಯವಾದಂತಹ ದೃಶ್ಯ ನೋಡಿ. ಆಮೇಲೆ ಲಕ್ಷ್ಮಣ ಸಹಿತ ರಾಮನು ಆಂಜನೇಯಂ ವೆರಸಿ ಏರ್ದನ್ ಆರುಷ್ಯ ಮೂಕ ಕಡೆಗೆ.
ಸುಗ್ರೀವನ ಮಾರ್ಗಮೇರ್ವಾಗಳ್ ಅನಿಲಾತ್ಮಜಂ ಮಿತ ಭಾಷಿ ವಾಕೋವಿದಂ ಧನುರ್ಧ್ವನಿಯ ಗಾಂಭೀರ್ಯದಿಂ ಬ್ರಹ್ಮಚರ್ಯಜ ದೃಢ ಪ್ರತ್ಯಯ ಮಹೋದಾರ ಶಾಂತಿಯಿಂ ಪರಿಚಯಿಸಿದನು ದಶರಥಾತ್ಮಜಗೇ ಪರಿಚಯಿಸಿದನು ಕಿಷ್ಕಿಂಧೆಯಂ ಋಷ್ಯಮೂಕಮಂ ವಾಲಿಯಂ ಸುಗ್ರೀವನಂ ನೀಲನಳ ಜಾಂಬವಂತರೋ ವಾನರ ಕುಲದ ಕಥಾ ಮಹಿಮೆಯು ಕೀರ್ತಿಯಂ ಮೇಣ್ವದಗಿದ ಅಪಕೀರ್ತಿಯಂ ಪರಿಚಯಿಸಿದನು ಅನಿಲಾತ್ಮಜೋ ಹೀಗೆ ತನ್ನನ್ನು ಪರಿಚಯಿಸಿಕೊಂಡಂತಹ ಹನುಮಂತ ಶ್ರೀರಾಮ ಲಕ್ಷ್ಮಣರನ್ನು ಕೂಡಿಕೊಂಡು ಅವರನ್ನು ಸುಗ್ರೀವನಿಗೆ ಪರಿಚಯಿಸುವುದಕ್ಕಾಗಿ ಋಷ್ಯಮೂಕ ಪರ್ವತವನ್ನು ಏರುತ್ತಾನೆ. ಶ್ರೀರಾಮ ಲಕ್ಷ್ಮಣರೀರ್ವರನ್ನು ಸುಗ್ರೀವನಿಗೆ ಪರಿಚಯಿಸುವ ಕಾತರ ಹನುಮಂತನಿಗೆ. ಆದರೆ ಬೆಟ್ಟ ಹತ್ತುವ ದಾರಿಯಲ್ಲಿಯೇ ಕಿಷ್ಕಿಂಧೆಯ ಎಲ್ಲ ವಿವರವನ್ನು ಆಂಜನೇಯ ಶ್ರೀರಾಮನಿಗೆ ವಿವರಿಸುತ್ತಾ ಹೋಗುತ್ತಾನೆ. ಹೇಗೂ ಹನುಮಂತ ವಾಕ್ಕೋವಿದ, ಆದರೆ ಮಿತಭಾಷಿ, ಕಡಿಮೆ ಶಬ್ದಗಳಲ್ಲಿ ದೀರ್ಘವಾದಂತಹ ಕಥನವನ್ನು ಪರಿಣಾಮಕಾರಿಯಾಗಿ ಹೇಳುವಂತಹ ಸಂವಹನ ಕಲೆ ಕೌಶಲ ಅವನಿಗೆ ಸಿದ್ಧಿಸಿದೆ. ಅವಿಳಂಬಿತಂ ಅದ್ರುತಂ, ನಿಧಾನವಾಗಿ ಸಂಕ್ಷೇಪವಾಗಿ ಸಮಗ್ರ ಕಥನವನ್ನು ಕಟ್ಟಿಕೊಡುವಂತಹ ವಾಗ್ಮಿತೆ ಅವನದು. ಬ್ರಹ್ಮಚಾರಿ, ದೃಢವ್ರತ, ಉದಾರಿ, ಪ್ರಶಾಂತ ಮೂರ್ತಿಯಾದಂತಹ ಹನುಮಂತ ಕಿಷ್ಕಿಂಧೆಯ ಸಮಗ್ರ ಪರಿಚಯವನ್ನು ರಾಮನಿಗೆ ಮಾಡಿಸುತ್ತಾನೆ. ಅದರಲ್ಲಿ ವಾಲಿಸುಗ್ರೀವರ ಕಥೆ, ನಳ ನೀಲ ಜಾಂಬವಂತರ ವಿಚಾರ, ಋಷ್ಯಮೂಕದ ಕಥೆ ಎಲ್ಲವೂ ಅಡಕವಾಗಿರುತ್ತದೆ. ವಾನರ ಕುಲದ ಕಥಾಮಹಿಮೆ ಮಾತ್ರವಲ್ಲ, ಅದರ ಕೀರ್ತಿ ಮತ್ತು ಅಪಕೀರ್ತಿ ಬಹಳ ವಿಶೇಷವಾದಂತಹ ಸಂಗತಿ. ಕಪಿಕುಲದ ಕಥನದಲ್ಲಿ ಕೀರ್ತಿ ಮಾತ್ರ ಒಳಗೊಂಡಿರುವುದಲ್ಲ, ಅಪಕೀರ್ತಿಯೂ ಒಳಗೊಂಡಿದೆ. ಹಾಗೆ ವಾನರ ಕುಲದ ಸಮಗ್ರ ಕಥಾಮೃತವನ್ನು ಆಂಜನೇಯ ಶ್ರೀರಾಮನಿಗೆ ಬಿತ್ತರಿಸುತ್ತಾನೆ. ಅದರಲ್ಲಿ ವಾಲಿ ಸುಗ್ರೀವರ ನಡುವಿನ ಸಹೋದರ ಪ್ರೀತಿ, ಅನಂತರ ಉಂಟಾದಂತಹ ವೈಮನಸ್ಸು ಎಲ್ಲವೂ ಸೇರಿಕೊಂಡಿರುತ್ತದೆ. ಇದನ್ನು ಶ್ರೀರಾಮಚಂದ್ರ ಕೇಳಿ ಕೇಳ್ದು ರಾಘವಂ ಅನಿಲಸುತ ನೀಂಬಣ್ಣಿಸಿದ ಬಲ ಸಮುದ್ರರು ಆ ಸೇನಾನಿಗಳ ನೇಹ ಮಿರ್ದೊಡೋ ವಾಲಿಯೇಂ ಪಾಪದಿಂ ಕಲಿಯಾದನೇ ಪಾಪ ಮಂತಿರ್ಕೆ ಕಲಿದಿಟಂ ವಾನರ ಕುಲಕ್ಕೆ ಪೆರ್ಮೆಯಾತನು ಆತನಂ ನಾಮೆಲ್ಲರೂ ಆರಾಧಿಸುತ್ತಿರುದೆವೈ ರವಿಸುತಂ ಸುಗ್ರೀವನು ಅಖಿಲಮಂ ನಿಮಗೊರೆದಪೋ ಲೋಕೈಕವೀರನೆಂದೆನಿಸಿದ ಆ ದಶಕಂಠನು ಬೆದರಿ ದೂರ ಮಿರ್ಪಂ ಬಳಿಗೆ ಬರಲಂಜೀ
ತಂಗೆ ದುಷ್ಟನೆ ಭಯಂ ಶಿಷ್ಟ ಸಾತ್ವಿಕಕ್ಕೆ ಸೆಡೆಯುವುದೇ ಭ್ರಷ್ಟ ರಾಕ್ಷಸ ನೀತಿ ಕಣ್ಗೆ ಕಣ್ ಪಲ್ಗೆ ಪಲ್ ದಂಡ ಮೇದಲ್ ಧರ್ಮ ಮಂತಪ್ಪ ನೀಚಕ್ಕೆ ಶ್ರೀರಾಮಚಂದ್ರ ಹನುಮಂತನ ಹತ್ತಿರ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಪವನ ಸಂಜಾತ ಪರಾಕ್ರಮಿಗಳ ಮಹಾಸೇನಾನಿಗಳ ಸ್ನೇಹ ಇದ್ದು ವಾಲಿ ತನ್ನ ಪಾತಕದಿಂದ ಯಾಕೆ ವಿಕ್ರಮಿಯಾದ ಈ ಪ್ರಶ್ನೆಗೆ ಆಂಜನೇಯ ಕೊಡುವ ಉತ್ತರ ಹೀಗೆ ಪಾಪ ಅಂತಿರಲಿ ಕಲಿಯಂತೂ ಹೌದು ವಾಲಿ ಮಹಾವಿಕ್ರಮಿ ಕಪಿಕುಲ ಶ್ರೇಷ್ಠನಾದ ಅವನನ್ನು ನಾವೆಲ್ಲ ಆರಾಧಿಸುತ್ತಿದ್ದೆವು ಆಂಜನೇಯ ಹೇಳುವ ಮಾತು ವಾಲಿಯ ಪರಾಕ್ರಮಕ್ಕೆ ಹೆದರಿ ತ್ರಿದಶದಲ್ಲಣನಾದ ರಾವಣನೂ ಹತ್ತಿರ ಬರಲು ಬೆದರುತ್ತಿದ್ದ ಆ ಕಾರಣದಿಂದಲೇ ಅವನು ದೂರದಲ್ಲೇ ಉಳಿದ ಅದೆಲ್ಲವನ್ನೂ ಸೂರ್ಯಪುತ್ರನಾದ ಸುಗ್ರೀವ ನಿಮಗೆ ವಿವರವಾಗಿ ಹೇಳಲಿಕ್ಕಿದ್ದಾನೆ ಸ್ವಾಮಿ ಅಂತ ಆಂಜನೇಯ ಹೇಳಿದಾಗ ಶ್ರೀರಾಮಚಂದ್ರ ಅದಕ್ಕೆ ಉತ್ತರಿಸ್ತಾನೆ ಹೌದಪ್ಪ ಅದು ಹಾಗೆ ದುಷ್ಟನಿಗೆ ದುಷ್ಟನೇ ಭಯ ದುಷ್ಟನೆಂದರೆ ಭಯಗ್ರಸ್ತರಾಗುವವರು ದುಷ್ಟರೇ ಭ್ರಷ್ಟ ರಾಕ್ಷಸ ನೀತಿ ಯಾವಾಗಲೂ ಶಿಷ್ಟರ ಸಾತ್ವಿಕ ಭಾವಕ್ಕೆ ಬೆದರುವುದಿಲ್ಲ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎನ್ನುವಂತೆ ನೀಚತನಕ್ಕೆ ದಂಡನೆಯೇ ಧರ್ಮ ಎನಿಸುತ್ತದೆ ಅಂತ ಉತ್ತರಿಸಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಹಿತನಾಗಿ ಆಂಜನೇಯನೊಂದಿಗೆ ಮತ್ತೆ ಮುಂದೆ ಹೆಜ್ಜೆ ಇಡುತ್ತಾನೆ ಒಂದು ದೊಡ್ಡ ಬಂಡೆಯ ಹಾದಿಯಲ್ಲಿ ಅವರು ಮುಂದೆ ಹೋಗುತ್ತಾರೆ ಸೇರಿದರು ಬಂಡೆಯಿಡು ಕುರ್ರು ನಡುವೆ ನಡೆದೇರಿ ಕಾಡು ಬೀಡಿನ ಮಲೆಯ ನೆತ್ತಿಯ ಗುಹಾ ಮುಖದ ನಿರ್ಜನಕ್ಕೆ ನಿಲ್ಲಿಂ ಎಂದೊರೆದುದೆ ತಡಂ ಕಲ್ಲ ಪೆರ್ದೆರೆಗಳೊಳ್ಪೊಕ್ಕು ಮರೆಯಾದನ್ ಆಂಜನೇಯಂ ಬಿಸವಂದದಿಂದಂ ಆ ಸೌಮಿತ್ರಿ ಏ ನಿರ್ಜನಂ ಈವನಂ ಶಂಕೆಗೆಡೆಯಾಗುತಿ ಹುದಣ್ಣ ಇದು ವಾನರೇಶಂಗೆ ಇರ್ಕೆಯಪ್ಪೊಡೆ ಏಕಿಂತು ಪಾಳು ಸುರಿಯುತ್ತಿದೆ ಮಾತು ಮುಗಿವನಿತರೊಳೆ ಆಲಿಸದೋ ನಾತಿ ದೂರದೊಳ್ ಒಂದು ಪೊಣ್ಮಿ ಮುದು ಸೀಳ್ವ ವಾಲ್ ವನ್ಯ ನಿಶ್ಶಬ್ದಮೋ ದೀರ್ಘ ಶ್ರುತಿಯ ಶೀಳ್ ಬೆಚ್ಚಿಸುತ್ತುಂ ನಿಟ್ಟಿಸಿರೆ ರಾಮ ಲಕ್ಷ್ಮಣ ಸಿಲೆ ಬೆಸಲೆಯಾದುವೆನೆ ಬಂಡೆಯೊಂದೊಂದರು ಮೂಡಿದರ್ ವಾನರ ಒಂದೆರಳ್ ಪತ್ತು ನೂರ್ ಲೆಕ್ಕ ಲೆಕ್ಕದ ಬೆಮೆಯ ನುಕ್ಕಿಸುತ್ತೆ ಮೂಡಿದರ್ ವಾನರ ಬಳ್ಳಿವು ನವಿಲಗರಿ ಕಗ್ಗೈದ ತಲೆಯುಡೆಯ ಪುಲಿ ಚಿರತೆ ಮಿಗದ ತೋಲಂಗಿ ಸಿಂಗರಗೈದ ನವಿರಿಡಿದ ಮೈಯ ಬಣ್ಣದ ನಾ
ಮಾರ್ಗಳಿವು ಸಮೇದ ವಸ್ತ್ರದಿಂ ಶೋಭಿಸುವ ಮಲ್ಲಗಚ್ಚೆಯ ಕಟಿಯ ಆ ಮಲೆಯ ಸಿಡಿಲಾಳ್ಗಳಂ ಮೆಚ್ಚಿ ನೋಡುತಿಹ ರಾಘವನ ಬಳಿಗೆ ಆಂಜನೇಯನು ಐತಂದು ಒರೆದ ನಿಂತೆಂದು ಪರಸ್ಪರ ಮಾತಾಡುತ್ತಾ ಶ್ರೀರಾಮ ಲಕ್ಷ್ಮಣ ಹನುಮಂತರು ಬಂಡೆಕಲ್ಲುಗಳ ಬೆಟ್ಟವನ್ನು ಹತ್ತಿ ಋಷ್ಯಮೂಕದ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾರೆ. ನಿರ್ಜನವಾದಂತಹ ಗುಹಾಮುಖವೊಂದರ ಕಡೆಗೆ ಬಂದಾಗ ಹನುಮಂತ ರಾಮಲಕ್ಷ್ಮಣರನ್ನು ಇಲ್ಲೇ ನಿಲ್ಲಿ ಎಂದು ಹೇಳಿ ಮರೆಯಾಗಿ ಬಿಡುತ್ತಾನೆ. ಲಕ್ಷ್ಮಣನಿಗಾದರೂ ಆತಂಕ. ನಿರ್ಜನಾರಣ್ಯ ಅವನ ಶಂಕೆಗೆ ಕಾರಣವಾಗುತ್ತದೆ. ಸುಗ್ರೀವನಂತಹ ವಾನರೇಶ ವಾಸವಾಗಿರುವ ಈ ಸ್ಥಳ ಯಾಕೆ ಹೀಗೆ ಪಾಳು ಬಿದ್ದಿದೆ ಎನ್ನುವುದು ಅವನ ಸಂದೇಹಕ್ಕೆ ಕಾರಣ. ರಾಮ ಲಕ್ಷ್ಮಣರು ಹೀಗೆ ಮಾತಾಡುತ್ತಿರುವಂತೆಯೇ ಹತ್ತಿರದಲ್ಲಿಯೇ ಅರಣ್ಯದ ನಿಶಬ್ದವನ್ನು ಭೇದಿಸುವ ಹಾಗೆ ದೀರ್ಘಶ್ರುತಿಯ ಸಿಳ್ಳು ಕೇಳಿಬರುತ್ತದೆ. ಕಲ್ಲುಗಳಿಂದ ಮಕ್ಕಳು ಹುಟ್ಟಿದರೋ ಎನ್ನುವ ಹಾಗೆ ಒಂದೊಂದು ಬಂಡೆಯಿಂದಲೂ ಒಬ್ಬೊಬ್ಬರು ಕಪಿಗಳು ಒಂದೇ ಎರಡೇ ನೂರು ಸಾವಿರ ಲಕ್ಷ ಲಕ್ಷ ಸಂಖ್ಯೆಯ ಭ್ರಮೆಯನ್ನು ಹುಟ್ಟಿಸುವ ಹಾಗೆ ಅನೇಕ ಕಪಿಗಳು ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಒಬ್ಬೊಬ್ಬರದು ಒಂದೊಂದು ವೇಷ. ಅವರ ಮೈಯಲ್ಲಿ ನವಿಲುಗರಿ, ಹುಲಿಯ ಚರ್ಮ, ಚಿರತೆಯ ಚರ್ಮ, ಬಣ್ಣ ಬಣ್ಣದ ನಾರು ಬಟ್ಟೆಗಳು, ಮಲ್ಲಗಚ್ಚೆ ಹಾಕಿದ ಆ ಮಲೆಯ ಸಿಡಿಲಾಳುಗಳಂತೆ ಆ ಕಪಿಗಳೆಲ್ಲ ಶೋಭಿಸುತ್ತಿದ್ದರು. ಆ ವಾನರ ವೀರರನ್ನು ನೋಡುತ್ತಿದ್ದಂತೆಯೇ ಶ್ರೀರಾಮ ಲಕ್ಷ್ಮಣರ ಸಮೀಪ ಮತ್ತೆ ಆಂಜನೇಯ ಹಿಂದಿರುಗಿ ಬಂದು ಹೀಗೆ ಭಿನ್ನಹ ಮಾಡಿಕೊಳ್ಳುತ್ತಾನೆ. ಸುಗ್ರೀವನಾಳ್ಗಳ್ ಈ ಕಾಣ್ಬರ್ ಅನಿವರುಂ ಇದರ್ಕೆ ನೂರು ಮಡಿಹರಲ್ಲಿ ಕಿಷ್ಕಿಂಧೆಯೋ ವಾಲಿ ಬಂಧಿಸಿ ಹನ್ ಅವರೆಲ್ಲರಂ ಭಯದ ಪಂಜರದ ವಜ್ರದೊಳ್ ವಾಲಿಬೇಲಿಯ ಮುರಿಯೇ ನಮ್ಮ ದೈ ತೋಂಟ ಮನಿ ತುಂ ನಿನ್ನದುಂ ಕಣ ಎನ್ನುತ್ತೆ ಕೈ ಸನ್ನೆ ಗೈಯಲ್ಕೆ ಒಡನೆ ಮರೆಯಾದು ದಾಸೇನೆ ಸೇನೆ ಮಾಯವಾದಂತೆ ಮೂವರೇ ಪೊಕ್ಕರಾಗುಹ ಕಿಷ್ಕಿಂಧೆಯು ಹನುಮಂತ ಶ್ರೀರಾಮಚಂದ್ರನಲ್ಲಿ ಹೀಗೆ ನಿವೇದಿಸಿಕೊಳ್ಳುತ್ತಾನೆ. ಸುತ್ತಮುತ್ತ ಕಾಣಿಸಿಕೊಂಡಂತಹ ಎಲ್ಲ ಕಪಿಗಳು ಸುಗ್ರೀವನ ಸೇವಕರೇ ಆಗಿದ್ದಾರೆ ಎನ್ನುವ ಸಂಗತಿಯನ್ನು ಅವನು ತಿಳಿಸುತ್ತಾನೆ. ಇದಕ್ಕೆ ನೂರು ಪಾಲಿನಷ್ಟು ವೀರರು ಕಿಷ್ಕಿಂಧೆಯಲ್ಲಿದ್ದಾರೆ. ಅವರೆಲ್ಲರನ್ನು ವಾಲಿ ತನ್ನ ಭಯಭೀತಿಯ ವಜ್ರ ಪಂಜರದಲ್ಲಿ ಬಂಧಿಸಿ ಬಿಟ್ಟಿದ್ದಾನೆ ಎನ್ನುವುದನ್ನು ನಿವೇದಿಸಿದ ಆಂಜನೇಯ. ವಾಲಿಯ ಬೇಲಿಯನ್ನು ನೀನು ಮುರಿದೆ ಎಂದಾದರೆ ಈ ನಮ್ಮ ತೋಟವೆಲ್ಲ ನಿನ್ನದೇ ಆಗಿಬಿಡುತ್ತದೆ ಎನ್ನುವಂತಹ ಆಶಯವನ್ನು ಕೂಡ ಕೈಮುಗಿದು ಭಕ್ತಿಯಿಂದ ಆಂಜನೇಯ ವ್ಯಕ್ತಪಡಿಸುತ್ತಾನೆ. ಕೈ ಸನ್ನೆ ಮಾಡಿದ ತಕ್ಷಣ ಆಂಜನೇಯನ ಮನದಿಂಗಿತವನ್ನು ಅರಿತಂತಹ ಕಪಿ ಕಟಕ, ಇಡೀ ವಾನರ ಸಂದೋಹ ಆ ಕೂಡಲೇ ಅಲ್ಲಿಂದ ಮರೆಯಾಗಿ ಬಿಡುತ್ತದೆ. ಮತ್ತೆ
ಶ್ರೀರಾಮಚಂದ್ರ ಲಕ್ಷ್ಮಣ ಸಹಿತನಾಗಿ ಹನುಮಂತ ಗುಹಾಮಾರ್ಗದ ಒಳಗೆ ಹೆಜ್ಜೆ ಹಾಕುತ್ತಾರೆ. ಮರ್ಬಿನೊಳ್ಚರಿಸಿ ಕೆಲ ದೂರ ನಡೆಯೇ ತೋರ್ದುದು ರೂಕ್ಷತರ ಗುಹಾ ಮಂದಿರೋ ಕಂಡಿ ಕಂಡಿಗಳಿಲ್ಲದೆ ಬಿಸಿಲ ಕೋಲುಗಳಿಳಿದು ಪರ್ಬಿದತ್ತೊಂದು ಗುಹ್ಯತ ಕಾಂತಿ ಅಲ್ಲಲ್ಲಿ ಮಲಗಿದೋಲ್ ಕುಳಿತವೋಲ್ ನಿಂತವೋಲ್ ಕಲ್ಬಂಡೆ ಚಿತ್ರಮಾದುವು ಕಣ್ಗೆ ಗುಹೆಯ ಗೋಡೆಯ ಮೇಲೆ ಮೆರೆದು ಆಯುಧ ಪಂಕ್ತಿ ಫಣಿ ಭಯಂಕರಮಾದ ಪುತ್ತುಮನ್ ಇಳಿಕೆಗೈದು ಮೇಣ್ ಅಂಗಣದ ನಡುವೆ ದಂಡಾಗ್ರದೊಳ್ ಧೀರ ಮಿರ್ದರ್ತು ವಾನರರ ಕೀರ್ತಿಯ ಕಪಿ ಪತಾಕೆ ಅಲ್ಲಿ ಮಿತ್ರರ್ವೆರಸಿ ಮಂಥನದೊಳಿರ್ದ ಸುಗ್ರೀವನು ಉತ್ಸಾಹದಿಮ್ಮೇಲೆಳ್ದು ಕೈ ಮುಗಿದು ಅತಿಥಿಗಳಿಗೆ ಕೈ ಮುಗಿದು ಸಾದರದಿ ಕೈ ಬಿಡಿದು ತಳಿರ ತೊಂಗಲ್ ಮನೆಗೆ ಕರೆ ತಂದನು ಅವರ್ಗಳು ತುಂಬು ಗಾಂಭೀರ್ಯದ್ಯೂ ಶೋಭಿಪವಿನಯದಿಂದೆ ಸಾದರದಿ ಕೈ ಬಿಡಿದು ಅತಿಥಿಗಳ ತಳಿರ ತೊಂಗಲ್ ಮನೆಗೆ ಕರೆ ತಂದನು ಗುಹಾಮಾರ್ಗದ ಕತ್ತಲೆ ಶ್ರೀರಾಮ ಲಕ್ಷ್ಮಣ ಹನುಮಂತ ಮೂವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಹೋದಾಗ ಆ ಮಬ್ಬುಗತ್ತಲೆಯಲ್ಲಿ ಬಿಸಿಲ ಕೋಲುಗಳು ಶೋಭಿಸುತ್ತವೆ. ಗುಹೆಯೊಳಗಿನ ಬಂಡೆಗಳ ಸಂದಿಯಲ್ಲಿ ರವಿರಶ್ಮಿ ತೂರಿ ಬಂದು ಉಂಟು ಮಾಡಿದ ಆ ಬಿಸಿಲು ಕೋಲುಗಳು ಗುಹಾಮಂದಿರವನ್ನು ಬೆಳಕು ಹರಿಸಿ ಹೀಗೆಯೇ ದಾರಿ ಎನ್ನುವುದನ್ನು ಸೂಚಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಕಲ್ಲು ಬಂಡೆಗಳ ವಿಚಿತ್ರಾಕೃತಿಗಳನ್ನು ನೋಡುತ್ತಾ ಮುಂದೆ ಬಂದಂತೆ ಗೋಡೆಗಳ ಮೇಲೆ ಸಾಲು ಸಾಲು ಆಯುಧಗಳ ಸಂಗ್ರಹ, ಫಣಿಭಯಂಕರವಾದ ಹುತ್ತದ ಹಾಗೆ ಅದು ಕಂಡುಬರುತ್ತದೆ. ಗುಹಾ ಮಂದಿರದ ಮಧ್ಯದ ಅಂಗಣದಲ್ಲಿ ಕಪಿಕುಲದ ಧ್ವಜಸ್ತಂಭವನ್ನು ನೆಟ್ಟಿರುತ್ತಾರೆ. ಅದರ ಸನಿಹದಲ್ಲಿಯೇ ಆಪ್ತರೊಂದಿಗೆ ಇದ್ದ ಸುಗ್ರೀವ ಹನುಮಂತ ಕರೆದುಕೊಂಡು ಬಂದಂತಹ ಈರ್ವರು ಮಹಾಪುರುಷರನ್ನು ಕಂಡು ಕೂಡಲೇ ಮೇಲೆದ್ದು ನಿಂತು ಅವರನ್ನು ಸ್ವಾಗತಿಸ್ತಾನೆ, ಕೈ ಮುಗಿದು ಬರಮಾಡಿಕೊಳ್ಳುತ್ತಾನೆ. ತಳಿರು ಹಾಸಿನ ತೂಗುಮಂಚದಲ್ಲಿ ಅವರನ್ನು ಕುಳ್ಳಿರಿಸಿ ಅರಸುತನದ ಗಾಂಭೀರ್ಯದಿಂದ ವಿನಯಶೀಲನೂ ಆಗಿ ಅತ್ಯಂತ ಸೌಮನಸ್ಯದಿಂದ ಶ್ರೀರಾಮ ಲಕ್ಷ್ಮಣರನ್ನು ಮನ್ನಿಸುತ್ತಾನೆ. ಅಷ್ಟೇ ಅಲ್ಲದೆ ಬಹಳ ವಿಶ್ವಾಸದಿಂದ ಗೌರವದಿಂದ ಅಭಿಮಾನದಿಂದ ಶ್ರೀರಾಮನಲ್ಲಿ ಹೀಗೆ ವಿಜ್ಞಾಪಿಸುತ್ತಾನೆ ಸುಗ್ರೀವ. ಧನ್ಯನಾಂ ದಾಶರಥಿ ನಿನ್ನ ಕೆಳೆಯಂ ಪಡೆದನು
ಇನ್ನೆನ್ನ ಬಾಳ ಮೊಬ್ಬುಣ್ಮಳ್ಗಿ ಬೆಳಗಾದತ್ತು ತೊಲಗಿ ತಿನ್ನಾಪತ್ತು ನನಗೂ ಈ ನನ್ನ ನನಗಾಗಿ ನೆಲಗಟ್ಟಲು ಯವನಳ ನೀಲ ಜಾಂಬವ ಹನುಮರಾದಿಯಾದ ಎಲ್ಲ ಮಿತ್ರರಿಗೆ ನಾಂ ತಿಳಿದೆನ್ ಆಂಜನೇಯನ ಪೇಳ್ದ ವಾರ್ತೆಯಂ ನಿಮ್ಮಖಿಲ ದುಃಖ ಕಥೆಯಂ ನನ್ನ ಪರಿಭವ ಪರಾಭವಂಗಳ್ ಎಲ್ಲಮಂ ನಿಮಗೆ ತಿಳಿಪಿರ್ಪನ್ ಎನ್ನ ನಚ್ಚಿನ ಮಂತ್ರಿ ಕಷ್ಟದಿಂ ಮೇಣ್ ಇಷ್ಟ ಜನ ನಷ್ಟದಿಂದ ಯಮಗಿರ್ವರಿಗೆ ಸಮತೆ ಸಮನಿಸಿದೆ ದುಷ್ಟ ಸಂಹಾರಮು ಸೂರತಂ ಇಲ್ಲಿ ನೆರೆದ ಯಮಗನಿಬರಿಗೆ ಅಯೋಧ್ಯಾನಗರಿ ಕಿಷ್ಕಿಂಧೆಗಕ್ಕೆ ಮಸಹೋದರಿ ರಘುಜ ಸೂನು ಕೇಳ್ ನಿನಗೆ ನಾಂ ನನಗೆ ನೀಂ ಪೂಂಡೆನಗ್ನಿಯೆ ಸಾಕ್ಷಿ ನಿನ್ನರಸಿ ಎನ್ನರಿಸಿ ಕಳ್ದೊಯ್ದ ನನ್ವರಸಿ ಸಮೆಸುವೆನ್ ನಿನ್ನ ಸೇವೆಗೆ ನನ್ನ ಸರ್ವಮಂ ನನ್ನ ಸರ್ವಂ ಅಯ್ಯೋ ನನ್ನ ಸರ್ವಮದಲ್ಲಿ ಕಡವರವ ನೀವೆನೆಂಬುವ ಕಡುಬಡವನಂತೆ ಓಲ್ ಬರಿದೆ ಕೊಡುಗೆಯ ನುಡಿಯೆ ನಾಡುತಿಹೆನ ಬರಿದೆ ಕೊಡುಗೆಯ ನುಡಿಯ ನಾಡುತಿಹೆನ ಶ್ರೀರಾಮಚಂದ್ರನಲ್ಲಿ ಸುಗ್ರೀವನ ವಿಜ್ಞಾಪನೆ. ಹೇ ದಶರಥ ಕುಮಾರ, ನಾನು ಧನ್ಯ. ನಿನ್ನ ಗೆಳೆತನವನ್ನು ಪಡೆದ ನಾನು ನಿಜವಾಗಿಯೂ ಧನ್ಯ. ಇನ್ನು ನನ್ನ ಬದುಕಿನ ಕತ್ತಲೆಯ ಕಾಲ ಕಳೆದು ಹೋಯಿತು, ಬೆಳಕಾಯಿತು ಪ್ರಭು. ಎಲ್ಲ ಆಪತ್ತುಗಳು ನಿವಾರಣೆಗೊಂಡವು. ನನಗೆ ಮಾತ್ರವಲ್ಲ, ನನಗಾಗಿ ನೆಲೆಗೆಟ್ಟು ನನ್ನೊಂದಿಗಿರುವ ಈ ನನ್ನ ನಳ ನೀಲ ಜಾಂಬವ ಹನುಮಂತರಾದಿಯಾದ ಮಿತ್ರರಿಗೆ ಎಲ್ಲರಿಗೂ ಕಷ್ಟದ ದಿನಗಳು ಕಳೆದು ಹೋದವು. ಸ್ವಾಮಿನ್, ಆಂಜನೇಯನು ಹೇಳಿದ ವಾರತೆಯಿಂದಾಗಿ ನಿಮ್ಮ ವ್ಯಾಕುಲವೇನು ಎನ್ನುವುದನ್ನು ನಾನು ತಿಳಿದಿದ್ದೇನೆ. ಆಂಜನೇಯ ನನ್ನ ಪರಿಭವದ ಕಥೆಯೆಲ್ಲವನ್ನೂ ನಿಮಗೆ ತಿಳಿಸಿದ್ದಾನಷ್ಟೇ. ನನಗುಂಟಾಗಿರುವುದು ಕಷ್ಟ ಹಾಗೂ ಇಷ್ಟ ಜನ ನಷ್ಟ. ನಮಗೀರುವರಿಗೂ ಒಂದೇ ರೀತಿಯ ಕಷ್ಟ ಮತ್ತು ಇಷ್ಟ ಜನ ನಷ್ಟ ಉಂಟಾಗಿದೆಯಲ್ಲ. ಹಾಗಾಗಿ ನಾವೀರುವರು ಸಮಾನ ದುಃಖಿಗಳು. ನಮಗೆಲ್ಲರಿಗೂ ದುಷ್ಟರನ್ನು ಸಂಹರಿಸುವುದೇ ಮುಖ್ಯ ಕರ್ತವ್ಯವಾಗಿದೆ ಎನ್ನುವುದು ಸ್ಪಷ್ಟ. ಅಯೋಧ್ಯಾ ನಗರಿ ಇನ್ನು ಮುಂದೆ ಕಿಷ್ಕಿಂಧಾ ನಗರಿಗೆ ಸಹೋದರಿ ಇದ್ದಂತೆ. ಅಗ್ನಿಸಾಕ್ಷಿಯಾಗಿ ನಾವೀರುವರು ಇನ್ನು ಮುಂದೆ ಪರಮಮಿತ್ರರೆಂದು ಶಪಥ ಮಾಡುತ್ತಿದ್ದೇನೆ ಅಂತ ಸುಗ್ರೀವ ಪ್ರತಿಜ್ಞಾಬದ್ಧನಾಗುತ್ತಾನೆ. ಪೂಣ್ದೆನ್ ಅಗ್ನಿಯ ಸಾಕ್ಷಿ, ಯಾವ ಶಪಥ? ನಾವೀರುವರು ಅಗ್ನಿಸಾಕ್ಷಿಯಾಗಿ ಇನ್ನು ಮುಂದೆ ಪರಮಮಿತ್ರರು ಎನ್ನುವಂತಹ ಘೋಷಣೆ ಅದು. ಸುಗ್ರೀವ ಹೇಳ್ತಾನೆ, ನಿನ್ನ ಪತ್ನಿಯನ್ನು ಕದ್ದೊಯ್ದ ನೀಚನನ್ನು ನಿಗ್ರಹಿಸುವುದಕ್ಕಾಗಿ ಇದೋ ನನ್ನ ಸರ್ವಸ್ವವನ್ನೂ ಸವೆಸುತ್ತೇನೆ ಎಂದು.
ಮರುಕ್ಷಣದಲ್ಲಿಯೇ ಅವನಿಗನಿಸುತ್ತದೆ, ಅಯ್ಯೋ ಸರ್ವಸ್ವ ಎಲ್ಲಿದೆ? ಸುಗ್ರೀವನಿಗೆ ಕೂಡಲೇ ವಾಸ್ತವದ ಅರಿವಾಗುತ್ತದೆ. ತಾನು ರಾಜ್ಯ ಕೋಶ ಧನ ದಾರಾದಿಗಳಿಲ್ಲದವನು ಎನ್ನುವಂತಹ ಪ್ರಜ್ಞೆ ಅವನನ್ನು ಕಾಡುತ್ತದೆ. ಸರ್ವಸ್ವವನ್ನು ಕಳೆದುಕೊಂಡಂತಹ ಸುಗ್ರೀವ ಇನ್ನೇನನ್ನು ತಾನೇ ಶ್ರೀರಾಮನಿಗೆ ಸಮರ್ಪಿಸಲು ಸಾಧ್ಯ? ಕವಿ ಕೊಡುವ ಉಪಮೆ ನೋಡಿ, ಕಡವರವ ನೀವೆನೆಂಬುವ ಕಡುಬಡವನಂತೆವೋಲ್, ಬರಿದೆ ಕೊಡುಗೆಯ ನುಡಿಯ ನಾಡುತಿಹೇನಾ. ತೀರಾ ದರಿದ್ರನಾದವನೊಬ್ಬ, ಕಡು ಬಡತನದವನೊಬ್ಬ ಬಂಗಾರವನ್ನು ನೀಡುತ್ತೇನೆ ಎಂದು ಹೇಳಿದ ಹಾಗೆ ಕೇವಲ ಕೊಡುಗೆಯ ಮಾತನ್ನು ತಾನು ಆಡುತ್ತಿದ್ದೇನೆ ಎಂದು ಸುಗ್ರೀವ ಹೇಳುತ್ತಾ ಗದ್ಗದಿತನಾಗುತ್ತಾನೆ, ನಾಚಿ ತಲೆಬಗ್ಗಿಸುತ್ತಾನೆ. ತಲೆಬಾಗಿ ಕಣ್ಣೀರ್ ಬಿಡುವ ಕಪಿಕುಲೇಂದ್ರಂಗೆ ರಾಮಚಂದ್ರಂ, ಪತ್ತುವಿಡುಮನ್ಯುಮಂ ದೈನ್ಯಮಂ ಪತ್ತುವಿಡು ವಾನರೇಂದ್ರ, ಸಕಲ ಕಿಷ್ಕಿಂಧೆ ಪರಪತ್ನಿಗಳು ಪಿದಾತಂ ಸತ್ತನೆಂದು ಅರಿದಿಟಂ, ಪರಪತ್ನಿಗಳು ಪಿದಾತಂ ಸತ್ತನೆಂದರಿದಿಟಂ, ಪೂಂಡೆನಗ್ನಿಯ ಸಾಕ್ಷಿ ಒಡನೊಡನೆ ನಡುಗಿತೈ ನಾಲ್ವರ್ಗೆ ವಾಮನೇತ್ರವು, ಕಾಮಿನಿಯರಿರ್ವರ್ಗೆ ಮೇಣ್ ಕಾಮಾಂಧರಿರ್ವರಿಗೆ ನಡುಗಿತೈ ವಾಮನೇತ್ರಂ, ನಾಲ್ವರ್ಗೆ ವಾಮನೇತ್ರಂ ನಡುಗಿತೈ. ಸುಗ್ರೀವನ ಅಂತರಂಗದಲ್ಲಿ ಶ್ರೀರಾಮನಿಗೆ ಸರ್ವ ಸಮರ್ಪಣ ಮಾಡುವ ಭಕ್ತಿಭಾವ, ಆದರೆ ತನ್ನಲ್ಲಿ ಏನೂ ಇಲ್ಲವೆಂಬ ದುಃಖ, ಆ ದುಃಖದಿಂದ ಕಂಬನಿ ಧಾರೆಯಾಗಿ ಹರಿಯುತ್ತದೆ. ಕಿಷ್ಕಿಂಧೆಯ ಅರಸೊತ್ತಿಗೆಯಲ್ಲಿದ್ದು ಈಗ ಸರ್ವಸ್ವವನ್ನೂ ಕಳೆದುಕೊಂಡ ಸ್ಥಿತಿಗಾಗಿ ಒಂದೆಡೆ ನಾಚಿಕೆ, ಶ್ರೀರಾಮನ ಮೇಲಿನ ಗೌರವ ಆದರಗಳಿಂದ ತಲೆಬಾಗಿ ನಿಲ್ಲುವ ವಿಧೇಯತೆ. ಹೀಗೆ ನಾಣಚಿ ತಲೆಬಾಗಿ ಕಣ್ಣೀರು ಸುರಿಸುವ ಸ್ಥಿತಿ, ಹಾಗೆ ನಿಂತ ಸುಗ್ರೀವನನ್ನು ಶ್ರೀರಾಮಚಂದ್ರ ಸಂತೈಸುತ್ತಾನೆ. ಪತ್ತುವಿಡು ಮನ್ಯುಮಂ ದೈನ್ಯಮಂ, ಮನ್ಯು ಅಂತಂದರೆ ಅನೇಕ ಅರ್ಥಗಳಿವೆ, ದುಃಖ ಕೋಪ ಇಂದ್ರಿಯ ಮುಖ ಕಂಬನಿ, ಹೀಗೆ ನಾನಾರ್ಥಗಳು ಮನ್ಯು ಎನ್ನುವ ಶಬ್ದಕ್ಕಿವೆ. ಆ ಎಲ್ಲ ಅರ್ಥಗಳಲ್ಲಿಯೂ ಇಲ್ಲಿ ಕಾವ್ಯ ತನ್ನ ವಿಶೇಷತೆಯನ್ನು ಮೆರೆಯುತ್ತದೆ. ಸುಗ್ರೀವ ಪತ್ತುವಿಡು ಮನ್ಯುಮಂ ದೈನ್ಯಮಂ ಅಂತಂದರೆ ದುಃಖಿಸಬೇಡ, ಕೋಪಿಸಬೇಡ, ನಿನ್ನ ಇಂದ್ರಿಯವನ್ನು ಸಂತೈಸಿಕೊಳ್ಳು, ಕಂಬನಿಯನ್ನು ಸುರಿಸಬೇಡ, ದೈನ್ಯ ಭಾವವನ್ನು ಸಾವರಿಸಿಕೋ, ಹೀಗೆ ಹತ್ತು ಹಲವು ಅರ್ಥಗಳಿಂದ ಶ್ರೀರಾಮಚಂದ್ರ ಸುಗ್ರೀವನನ್ನು ಸಮಾಧಾನಿಸುತ್ತಾನೆ. ಈ ಕಿಷ್ಕಿಂಧೆ ನಿನ್ನದು ಎಂದು ತಿಳಿಯಪ್ಪ, ಪರಪತ್ನಿಯನ್ನು ಅಪಹರಿಸಿದಂತಹ ದುಷ್ಟನು ನಾಶವಾದನೆಂದೇ ತಿಳಿ, ಈ ಮಾತನ್ನು ಅಗ್ನಿ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ಪೂಣಂದೆನ್ ಅಗ್ನಿಯೇ ಸಾಕ್ಷಿ
ಶ್ರೀರಾಮನ ಶಪಥ. ಒಂದೇ ರೀತಿಯಲ್ಲಿ ಶ್ರೀರಾಮ ಹಾಗೂ ಸುಗ್ರೀವ ಪ್ರತಿಜ್ಞಾಬದ್ಧರಾಗುತ್ತಾರೆ. ಪೂರ್ಣದೇ ಅಗ್ನಿಯೇ ಸಾಕ್ಷಿ, ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಈರ್ವರು ಮಿತ್ರರಾಗುತ್ತಾರೆ. ಹೀಗೆ ಶ್ರೀರಾಮ ಸುಗ್ರೀವ ಸಖ್ಯದಿಂದಾಗಿ ನಾಲ್ಕು ಮಂದಿಗೆ ವಾಮನೇತ್ರಗಳು ಅಂದರೆ ಎಡಭಾಗದ ಕಣ್ಣುಗಳು ನಡುಗುತ್ತವೆ ಅಂತ ಕವಿ ಹೇಳುತ್ತಾರೆ. ಕಾಮಿನಿಯರಿರುವರ್ಗೆ ಮೇಣ ಕಾಮಾಂಧರಿಯಿರುವರ್ಗೆ ಒಡನೊಡನೆ ನಡುಗಿತೈ ವಾಮನೇತ್ರಂ. ನಾಲ್ಕು ಜನರಿಗೆ ಎಡಗಣ್ಣು ನಡುಗುತ್ತದೆ, ಇಬ್ಬರು ಕಾಮಿನಿಯರು ಇಬ್ಬರು ಕಾಮಾಂಧರು. ಎಡಭಾಗದ ಕಣ್ಣು ನಡುಗಿದರೆ ಸ್ತ್ರೀಯರಿಗೆ ಶುಭ, ಪುರುಷರಿಗೆ ಅಶುಭ ಎನ್ನುವಂತಹ ನಂಬಿಕೆ ಇದೆ. ಶ್ರೀರಾಮ ಸುಗ್ರೀವರ ಸಖ್ಯದಿಂದಾಗಿ ಇಬ್ಬರು ಸ್ತ್ರೀಯರಿಗೆ ಮಂಗಳವಾಗುತ್ತದೆ ಅಂತ ಇದಕ್ಕೆ ಅರ್ಥ. ಅವರು ಶ್ರೀರಾಮ ಪತ್ನಿ ಸೀತಾದೇವಿ ಮತ್ತು ಸುಗ್ರೀವ ಪತ್ನಿಯಾದ ರುಮಾದೇವಿ. ಇನ್ನು ಇಬ್ಬರು ಕಾಮಾಂಧ ಪುರುಷರು ಯಾರು? ಅವರೇ ವಾಲಿ ಮತ್ತು ರಾವಣ. ಅವರಿಬ್ಬರಿಗೆ ಅಮಂಗಳವಾಗುತ್ತದೆ ಎನ್ನುವುದು ಈ ವಾಮನೇತ್ರಗಳ ನಡುಗುವಿಕೆಯಿಂದ ಸೂಚಿತವಾಗುತ್ತದೆ. ಹೀಗೆ ಶ್ರೀರಾಮ ಸುಗ್ರೀವ ಸಖ್ಯ ಬಹಳ ಮಹತ್ವಪೂರ್ಣವಾದಂತಹ ಮುಂದಿನ ಕಥೆಗೆ ಪಲ್ಲವಿಯಾಗುತ್ತದೆ. ಮಿಂದು ದೊಣೆ ನೀರ್ಗಳಂ ಪಣ್ಪಲಂ ಬೇರು ಬಿಕ್ಕೆಗಳ ಓ ತಣವನುಂಡು ತುಸು ಒರಗಿ ದಣಿದ ನಡುವಗಲ ಆಸರಂ ಕಳೆದು ಅನಂತರಂ ಕರೆದೊಯ್ದನ್ ಅತಿಥಿಗಳನ್ ಆಗಿರಿಧರಾವ್ಯೂಹಮಂ ತೋರೇ ಕಂದರದಾಡಮಂ. ವಿಪಿನ ನಿಬಿಡತೆಯನ್ ಅದ್ರಿಯೌನ್ನತ್ಯಮಂ ಕಡಿದಪ್ಪ ಬಂಡೆ ನಿಂದಿಹತೆರನ ದುರ್ಗತೆಯನೆಲ್ಲಮೋ ಪೇಳ್ದು ಬಣ್ಣಿಸಿ ತೋರ್ದು ಕಿಷ್ಕಿಂಧೆ ಇರ್ದೆಡೆಗೆ ಕಣ್ಣಾಗಿ ನಿಂದ ಸುಗ್ರೀವನಂ ಕಾಣುತೋ ಕೌತುಕದೊಳಿರ್ದ ರಘುನಂದನನ ಕಿವಿಗಳ್ಗೆ ಪರ್ಚಿದನ್ ಅನಿಲ ಜಾತ ನಿಂತೆಂದು ಈಗಾಗಲೇ ಶ್ರೀರಾಮ ಲಕ್ಷ್ಮಣರು ಪಥಶ್ರಮದಿಂದ ಬಳಲಿದ್ದಾರೆ. ಹಾಗಾಗಿ ಕಲ್ಲು ಸಂದಿಯಲ್ಲಿರುವಂತಹ ಕೊಳದಲ್ಲಿ ದೊಣೆ ನೀರು, ಅದರಲ್ಲಿ ಮಿಂದು ಶುಚಿರ್ಭೂತರಾಗುತ್ತಾರೆ. ಹಣ್ಣು ಹಂಪಲು ಕಂದಮೂಲಗಳನ್ನು ತಿನ್ನುತ್ತಾರೆ. ಬೇರು ಬಿಕ್ಕೆಗಳು, ಬಿಕ್ಕೆ ಅಂತಂದರೆ ಕಾಡಿನಲ್ಲಿ ಹಣ್ಣನ್ನು ಕೊಡುವಂತಹ ಒಂದು ಚಿಕ್ಕ ಗಿಡ. ಕಂದಮೂಲ ಆಹಾರಗಳನ್ನು, ಬಿಕ್ಕೆಯೇ ಮುಂತಾದ ಫಲಗಳನ್ನು ತಿಂದು ತಮ್ಮ ಹಸಿವೆಯನ್ನು ನೀಗಿಕೊಳ್ಳುತ್ತಾರೆ. ತುಸು ಹೊತ್ತು ಮಲಗಿ ಮಧ್ಯಾಹ್ನದ ದಣಿವನ್ನು ಕಳೆದುಕೊಳ್ಳುತ್ತಾರೆ. ನಡುವಗಲ ಆಸರಂ ಕಳೆದು, ಹಳ್ಳಿಯಲ್ಲಿ ಆಸರನ್ನು ಕಳೆಯುವುದು ಬಹಳ ಒಂದು ಮುಖ್ಯವಾದಂತಹ ಉಪಚಾರ ವಿಧಾನ. ಹಾಗೆ ಬಾಯಾರಿಕೆಯನ್ನು ನೀಗಿಕೊಂಡು ಶ್ರೀರಾಮ ಲಕ್ಷ್ಮಣರು ನಿಂತಿದ್ದಾಗ ಆಂಜನೇಯ ಕಿಷ್ಕಿಂಧೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ ಮುಂದೆ ಬರುತ್ತಾನೆ. ಅತಿಥಿಗಳು ಬೆಟ್ಟ, ಕಣಿವೆ, ಕಾಡು, ಮೇಡು, ಕಲ್ಲು ಬಂಡೆ, ನದಿಯ ದಂಡೆ ಎಲ್ಲವನ್ನೂ ನೋಡಿ ಮನಸ್ಸಿಗೆ ಆನಂದವನ್ನು ತಂದುಕೊಳ್ಳುತ್ತಾರೆ. ಶ್ರೀರಾಮಚಂದ್ರನಿಗೆ ಇಂತಹ ಕಿಷ್ಕಿಂಧೆಯನ್ನು ಕಟ್ಟಿ ಬೆಳೆಸಿದ, ಅದಕ್ಕೆ ಕಣ್ಣಾಗಿ ಕಾವಲಾಗಿ ನಿಂತಿರುವಂತಹ ಸುಗ್ರೀವನ ಬಗೆಗೆ
ಕೌತುಕ ಉಂಟಾಗುತ್ತದೆ. ಆ ಕುತೂಹಲದ ಕಣ್ಣಿನಿಂದ ಸುಗ್ರೀವನನ್ನು ನೋಡುತ್ತಾ ಶ್ರೀರಾಮನಿರುವಾಗ ಆಂಜನೇಯ ಹತ್ತಿರ ಬಂದು ಅವನ ಕಿವಿಯಲ್ಲಿ ಹೀಗೆ ಪಿಸುಗುಟ್ಟುತ್ತಾನೆ. ಅತ್ತಲಾ ಕಿಷ್ಕಿಂಧೆ ಇರ್ಪುದೈ ಮಲೆಯ ತೋಳ್ ತೆಕ್ಕೆಯೊಳ್ಪಟ್ಟವೋಲ್ ನೋಡುವದೇ ರುಮಾದೇವಿಯಂ ವಾಲಿ ಸೆರೆಯೊಳಿಟ್ಟ ಅಚಲ ಚೂಡ ತನ್ನ ಅರ್ಧಾಂಗಿ ನೆಮೆಯುತ್ತಿರ್ಪಡೆಯನ್ ಅವಲೋಕನಂಗೈದು ಎಮ್ಮದೊರೆ ನಿಂದನ್ ಈ ಮಾಳ್ಕೆಯಂ ಸುಯ್ದು ರಾಮಂಗೆ ತನ್ನ ದೈತೆಯ ನೆನಹು ಮರುಕೊಳಿಸಿದಂತಾಗೆ ಅಯ್ಯೋ ಮರುತಾತ್ಮಜನೇ ನನಗೆ ಆ ಪುಣ್ಯಮೂ ಇಲ್ಲಾಯ್ತಲ್ಲ ಕೇಳ್ದದಂ ಮುದಿಯ ಜಾಂಬವ ದೇವಾ ನೀನಿಂತೇಕೆ ಮರುಗುತಿಹೇ ಸಂಪಾತಿ ಸೋದರಂ ನಿನಗೊರೆದ ವಿತ್ತೇಶನ ವರಜೋ ದಶಕಂಠ ಬಿರುದಿನ ಆ ಲಂಕೇಶ ರಾವಣನೆದಿಟೋ ಭುವನದೊಳ್ ಬೇರೆ ಧೂರ್ತರಿನ್ನನ್ನರಂ ಕಾಣೆನಾ ಕೇಳ್ದು ಮರಿಯೋ ತಿಂಗಳಾಯಿತ್ತಿಲ್ಲ ನಡೆದೊಂದು ಅಪೂರ್ವಮಂ ಪೇಳ್ವೆನ್ 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 ಹನುಮಂತ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ, ದೂರದಲ್ಲಿ ಕಾಣಿಸುತ್ತಿರುವ ಕಿಷ್ಕಿಂಧೆಯನ್ನು ತೋರಿಸ್ತಾನೆ. ಶ್ರೀರಾಮಚಂದ್ರ, ದೂರದಲ್ಲಿ ಕಾಣಿಸುತ್ತಿದೆಯಲ್ಲ ಅದೇ ಕಿಷ್ಕಿಂಧೆ, ಬೆಟ್ಟಗಳ ತೋಳ ತೆಕ್ಕೆಯಲ್ಲಿ ಮಲಗಿರುವ ನಗರ ನೋಡು, ಅದೇ ಗಿರಿಶೃಂಗದಲ್ಲಿ ರುಮೆಯನ್ನು ವಾಲಿ ಸೆರೆಯಲ್ಲಿಟ್ಟಿದ್ದಾನೆ. ಸುಗ್ರೀವನಾದರೋ ಈ ಋಷ್ಯಮೂಕ ಪರ್ವತದಲ್ಲಿ ಇಲ್ಲೇ ನಿಂತು ದೂರದಲ್ಲಿರುವಂತಹ ಆ ಬೆಟ್ಟವನ್ನು ನೋಡಿ ಅಲ್ಲಿ ತನ್ನ ಪತ್ನಿಯು ವ್ಯಥಿಸುತ್ತಿರುವುದನ್ನು ಕಲ್ಪಿಸಿಕೊಂಡು ನಿಟ್ಟುಸಿರು ಬಿಡುತ್ತಾನೆ ಎಂದು ಹೇಳಿದಾಗ ಶ್ರೀರಾಮನಿಗೆ ತನ್ನ ಹೆಂಡತಿಯಾದಂತಹ ಸೀತಾದೇವಿಯ ನೆನಪು ಮರುಕೊಳಿಸುತ್ತದೆ. ಯಾವಾಗ ಸುಗ್ರೀವನು ದೂರದಲ್ಲಿರುವಂತಹ ಬೆಟ್ಟದಲ್ಲಿ ತನ್ನ ಹೆಂಡತಿ ರುಮೆ ದುಃಖಿಸುತ್ತಿದ್ದಾಳೆ ಎನ್ನುವುದನ್ನು ಭಾವಿಸಿ ಅಳುತ್ತಾನೋ, ಅದನ್ನು ಆಂಜನೇಯನ ಮೂಲಕವಾಗಿ ಕೇಳಿದ ಶ್ರೀರಾಮನಿಗೆ ಸೀತೆಯ ನೆನಪು ಧುಮ್ಮಿಕ್ಕಿಕೊಂಡು ಬರುತ್ತದೆ. ಅವನು ಹೇಳುತ್ತಾನೆ ಶ್ರೀರಾಮ ಹನುಮಂತನಲ್ಲಿ, ಮಾರುತಿ, ಸುಗ್ರೀವನಷ್ಟು ಪುಣ್ಯವೂ ನನಗಿಲ್ಲವಾಯಿತಲ್ಲ ಎಂದು. ಸುಗ್ರೀವ ಇಲ್ಲಿಂದಲೇ ತನ್ನ ಹೆಂಡತಿ ಇರುವ ಬೆಟ್ಟದ ತುದಿಯನ್ನು ನೋಡಿ ದುಃಖಿಸುತ್ತಾನೆ, ತನಗೆ ಆ ಭಾಗ್ಯವೂ ಇಲ್ಲವಲ್ಲ ಎನ್ನುವುದು ರಾಮನ ಶೋಕ. ಆಗ ವೃದ್ಧನಾದಂತಹ ಜಾಂಬವಂತ ಹೀಗೆ ಹೇಳ್ತಾನೆ, ದೇವಾ ನೀನು ಹೀಗೇಕೆ ದುಃಖ ಪಡುತ್ತೀಯೇ? ಸಂಪಾತಿಯ ಸೋದರನಾದಂತಹ ಜಟಾಯು ಹೇಳಿದಂತಹ ಲಂಕೇಶ ರಾವಣನೇ ನಿನ್ನ ಪತ್ನಿಯನ್ನು ಕದ್ದು ಒಯ್ದಂತಹ ಪಾಪಿ.
ಅವನಂತಹ ಧೂರ್ತರನ್ನು ನಾನು ಬೇರೆ ಎಲ್ಲಿಯೂ ಕಂಡಿಲ್ಲ ಕೇಳಿಲ್ಲ. ಒಂದು ತಿಂಗಳ ಹಿಂದೆ ನಡೆದಂತಹ ಅಪೂರ್ವ ಘಟನೆಯೊಂದನ್ನು ನಿನಗೆ ನಾನು ಹೇಳಲೇಬೇಕು ಎಂದು ಜಾಂಬವಂತ ಆರಂಭಿಸ್ತಾನೆ. ಒಂದು ಹಗಲು ವರ್ಪಗಲ್ ಎಮ್ಮ ವಾನರರ್ ಭಲ್ಲೂಕ ವಂಶಜರು ಅಂತೆ ಕಪಿ ವಂಶಜರು ಆರಣ್ಯ ವ್ಯಾಯಾಮ ಸಕ್ತಿಯು ವಿಹರಿಸುತ್ತಿರೇ ಮೇಲೆ ಬಾಂದಳದಿ ಪಳಯಿಸುವದನಿ ಕೇಳ್ದುದಂತೆ ಕೊಂಚೆಗಳೆಂದು ಸರ್ವರು ತಲೆ ಎತ್ತಿ ನೋಡಲ್ ವಿಮಾನ ಒಂದೆತ್ತರದಿ ಹತ್ತಿ ಮೋಡಗಳಾಚೆ ಜವದಿಂ ಪರಿದು ನುಸುಳಿ ಮರೆಯಾಯ್ತು ಬಿಸವಂದದಿಂದ ಎಲ್ಲರೂ ಈಕ್ಷಿಸಿರೆ ಬೆರಗಿಗೆ ಬೆರಗನಿತ್ತು ಬೀಳ್ದತ್ತು ಅವನಿಗೊಂದು ಪೊನ್ನುಡವೇ ಸುಯೀಪಿನ ಉಬ್ಬೇಗದಿಂ ದಾಶರಥಿ ನೋಳ್ಪಂ ಎಲ್ಲಿರುಪ್ಪುದ ಬೀಳ್ಗೆ ಎನೆ ಜಾಂಬವಂ ಬಿಳ್ದ ಬೇಗಕ್ಕೆ ನುರ್ಗು ನುರಿಯಾದುದು ಅದರ ಕೃತಿ ನಿನಗವಿನ್ನಾಣಮಪ್ಪುದೇ ಸಾಲ್ಗುಂ ಅತಿಬುದ್ಧಿ ತೋರಯ್ಯ ತೋರೆನಗೆ ಬೇಗದು ರವಿಸುತನ ವಶಮಿರ್ಪುದು ಅವತಂ ಸಂ ಜಾಂಬವಂತ ಹೇಳುವ ಮಾತು. ಒಂದು ಹಗಲು ಏನಾಯಿತು ಎಂದರೆ, ನಮ್ಮ ಕಪಿಕುಲ ಸಂಭೂತರು ಭಲ್ಲೂಕ ವಂಶಜರು ವ್ಯಾಯಾಮಾಸಕ್ತಿಯಿಂದ ಕಾಡಿನಲ್ಲಿ ವಿಹರಿಸುತ್ತಿದ್ದರು. ಆಗ ಆಕಾಶ ಮಾರ್ಗದಲ್ಲಿ ಒಂದು ಆರ್ತನಾದ ಕೇಳಿಸಿತು. ಅದೇನಿರಬಹುದು? ಕ್ರೌಂಚ ಪಕ್ಷಿಯ ಕೂಗಿರಬಹುದೆಂದು ತಲೆ ಎತ್ತಿ ನೋಡಿದರೆ ವಿಮಾನವೊಂದು ಮೋಡಗಳ ಮೇಲೆ ಹಾರಿ ಹೋಗುವಂತಹ ದೃಶ್ಯವನ್ನು ನಾವೆಲ್ಲರೂ ಆಶ್ಚರ್ಯದಿಂದ ನೋಡಿದೆವು ಶ್ರೀರಾಮಚಂದ್ರ. ಅಷ್ಟರಲ್ಲಿ ಭೂಮಿಯ ಮೇಲೆ ಆಕಾಶದಿಂದ ಚಿನ್ನದ ಆಭರಣವೊಂದು ಬಿತ್ತು. ಕೂಡಲೇ ಶ್ರೀರಾಮಚಂದ್ರ, ನೋಡೋಣ ಅದನ್ನು ತನ್ನಿ ಅಂತ ಉದ್ವೇಗದಿಂದ ಹೇಳ್ತಾನೆ. ಅಷ್ಟರಲ್ಲಿ ಜಾಂಬವಂತ, ಏನು ಮಾಡೋಣ ಸ್ವಾಮಿ, ಬಿದ್ದ ವೇಗಕ್ಕೆ ಆಭರಣ ನುಗ್ಗಾಗಿ ಹೋಗಿದೆ, ಅದನ್ನು ಮತ್ತೆ ಧರಿಸಲು ಅದು ಯೋಗ್ಯವಾಗಿಲ್ಲ ಎಂದು ಹೇಳಿದಾಗ ಶ್ರೀರಾಮಚಂದ್ರ, ಅದೇನೇ ಇರಲಿ ಅದನ್ನು ಬೇಗನೆ ತಂದು ತೋರಿಸಿ, ಅತಿಬುದ್ಧಿ ಬೇಕಾಗಿಲ್ಲ, ನನಗೆ ಆ ಆಭರಣವನ್ನು ನೋಡಬೇಕು ಎನ್ನುವಂತಹ ತಹತಹಿಸುವಿಕೆಯಿಂದ ಆಭರಣ ನೋಡಬೇಕು ಎನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಜಾಂಬವಂತ ಹೇಳ್ತಾನೆ, ಆಭರಣ ಸುಗ್ರೀವನ ವಶದಲ್ಲಿ ಇದೆ, ಆ ಹೊನ್ನಿನ ಒಡವೆಯನ್ನು ಸುಗ್ರೀವನಿಂದ ತರಿಸೋಣ ಅಂತ ಹೇಳ್ತಾನೆ. ಬರಿಸಿದನ್ ಬೇಗದಿಂ ಪೊನ್ನೊಡವೆಯಂ ನೀಡಿದನ್ ರಾಮನ ಕೈಯ ಕಂಪನಂ ಒಡನೆ ಬಿಸಿಯ ಸುಯಿಲಾಯ್ತು ಸುಯಿಯೊಡನೆ ಕಣ್ಣೀರ ಒನಲಾಯ್ತು ಮುಳುಗಿ ಕಣ್ಬನಿಯಲ್ಲಿ
ಓದುದು ಮನಂ ಹನುಮ ವಕ್ಷದೊಳೊರಗಿ ಸೊರಗಿದುದು ರಾಮತನು ಸೀತಾ ವಿರಹ ದುರಿಯ ಹೊಯ್ಲಿನಲ್ಲಿ ಕಿರಿದು ಬೇಗದೊಳ್ ಅರಿವು ಮರಳಲ್ಕೆ ದುಃಖವಲ್ಮೀಕದಿಂ ರೋಷ ಫಣಿಯುಕ್ಕೇಳ್ವ ತೆರೆದಿಂದೆ ಸುಯ್ದೆಳ್ದನ್ ಅವನಿಜಾವಲ್ಲಭಂ ಪೇಳೆಲ ಕಪಿಧ್ವಜ ಕುಲೇಂದ್ರ ದೈತ್ಯನ್ ಎತ್ತಣ್ಗೊಯ್ದನ್ ಎನ್ನು ಸಿರದೈದೆಯುಂ ನಾಡೆಲ್ಲಿ ಬೀಡೆಲ್ಲಿ ನೆಲೆಯಾವುದಾತಂಗೆ ತಡವೇಕೆ ಚಿಂತಿಸಿ ನಿಯಳಗತಿಯನೆಂತು ಇಂದು ತಳ್ಳುವೆನೋ ತೋರಾತ ನಿರ್ಪಡೆಯನ್ ಈಗಳೆಯ ಮಿಳ್ತುವನೆ ವಾಗಿಲಂ ತೆರೆವೆನ್ ಆ ನೀಚಂಗೆ ನುರ್ಗಾದ ನೀಂ ಪ್ರತಿಕೃತಿಯ ಬಲಂ ಪೊನ್ನೊಡವೆ ನನ್ನ ಸೀತಾಸ್ಥಿತಿಗೆ ಶ್ರೀರಾಮಚಂದ್ರನಿಗೆ ಸುಗ್ರೀವ ಆಭರಣವನ್ನು ತಂದುಕೊಡ್ತಾನೆ. ಆ ಹೊನ್ನೊಡವೆಯನ್ನು ನೋಡುತ್ತಿದ್ದಂತೆ ಶ್ರೀರಾಮನ ಕೈ ಕಂಪಿಸುತ್ತದೆ. ನಿಟ್ಟುಸಿರು ಬಿಟ್ಟು ಅದನ್ನು ಮುಟ್ಟುತ್ತಿದ್ದಂತೆಯೇ ಕಂಬನಿ ಧಾರಾಕಾರವಾಗಿ ಸುರಿಯುತ್ತದೆ. ಶ್ರೀರಾಮಚಂದ್ರಮನ ಮನಸ್ಸು ಆ ಕಣ್ಣೀರ ಹೊಳೆಯಲ್ಲಿ ಮುಳುಗುತ್ತದೆ. ನಿಂತಲ್ಲಿ ನಿಲ್ಲಲಾಗದೆ ಕ್ಷಣ ಹೊತ್ತು ಸೀತಾದೇವಿಯ ವಿರಹದಿಂದ ಬಳಲಿದ ಶ್ರೀರಾಮಚಂದ್ರ ಹನುಮನ ವಕ್ಷಕ್ಕೆ ಒರಗಿ ನಿಲ್ಲುತ್ತಾನೆ. ಆದಷ್ಟು ಬೇಗನೆ ಸಾವರಿಸಿಕೊಂಡು ಶ್ರೀರಾಮ ದುಃಖದ ಹುತ್ತದಿಂದ ರೋಷ ಸರ್ಪ ಹೊರಬಂದ ಹಾಗೆ ಬುಸುಗುಡುತ್ತಾನೆ. ಹೇ ಸುಗ್ರೀವ, ಆ ರಾಕ್ಷಸ ನನ್ನ ಭಾರ್ಯೆಯನ್ನು ಎಲ್ಲಿ ಒಯ್ದ? ಆ ಪಾತಕಿಯ ಊರು ಯಾವುದು? ಇನ್ನು ತಡ ಮಾಡುವುದು ಬೇಡ. ಸೀತೆಯ ಸ್ಥಿತಿ ಹೇಗಿದೆಯೋ ಆ ಕೂಳನಿರುವ ನೆಲೆಯನ್ನ ಈಗಲೇ ತೋರಿಸು. ಆ ನೀಚನಿಗೆ ಮೃತ್ಯುವಿನ ಮನೆಬಾಗಿಲನ್ನೇ ತೆರೆಯುತ್ತೇನೆ ಎಂದು ರೋಷಭೀಷಣನಾಗಿ ಶ್ರೀರಾಮ ಚಂದ್ರ ಸುಗ್ರೀವಾದಿ ಕಪಿಗಳನ್ನು ಉದ್ದೇಶಿಸಿ ಮಾತಾಡುತ್ತಾರೆ. ಚಿನ್ನದ ಒಡವೆ ನುಗ್ಗಾಗಿ ಹೋಗಿದೆ. ನನ್ನ ಸೀತೆಗೂ ಇದೇ ದುಸ್ಥಿತಿ ಪ್ರಾಪ್ತವಾಗಿರಬಹುದಲ್ಲ ಎಂದು ಶ್ರೀರಾಮ ಊಹಿಸುತ್ತಾರೆ. ಬಗೆಬಗೆಯಾಗಿ ಶ್ರೀರಾಮ ಸೀತೆಯನ್ನು ನೆನಪಿಸಿಕೊಂಡು ಹಲುಬುತ್ತಾನೆ. ಇಂತಿಂತು ಮೊದಲಾಗಿ ಪಳಯುಸಿತ್ತಿರ್ದ ಮಳೆ ಮುಗಿಲ್ಮಯ್ಯ ಬಣ್ಣಂಗೆ ಸಮದುಃಖಿ ಸುಗ್ರೀವ ನಿಂತು ಹೇ ಅರಿಂದಮ ಮಸೆಯದಿರ್ ನೆನಹು ಸಾಣೆಯೊಳ್ ಅಳಲ ಕತಿಯಂ ನೆನಹು ಹಿಂದಿಹುದು ಅಳುಕು ಮುಂದಿಹುದು ಇರ್ಬಾಯಿ ನಿನ್ನ ಸಂಕಟದಸಿಗೆ ತಾಳ್ಮೆಯೊರೆಗೆ ಇರುಕದೆಯೇ ಬರಿದೆ ಬೀಸಿದರೆನ್ನ ಮೇಣ್ ನಿನ್ನ ಮೇಣಿವರೆಲ್ಲ ಬಾಳಗೋನಾಳಿಯಂ ತರಿವುದೇ ದಿಟಂ ಸೀತೆ ಮೇಣ್ರುಮೆ ಇರುವರಿಗೆ ಸರ್ವನಾಶಮಪ್ಪುದೇ ಫಲಂ
ಪೇಳ್ವೆ ನಾಂ ತಾಳ್ಮೆಯಿಂದಾಲಿಸು ಕಳ್ದುಯ್ದ ನೀಚಂ ದಶಗ್ರೀವನೆಂಬುದು ಎಮ್ಮೆಲ್ಲರೂ ಹೇ ಕೇಳಿಬಲ್ಲೆ ಉಲಂಕೆಯಂ ತೆಂಕಣದ ಕಡಲ ನಡುವಣ ದೀವಿನಾಡಂ ಆದೊಡಂದಾಶರಥಿ ಸುಲಭಮಲ್ತು ಅಸುರಪುರಿ ಕಳುಹುವೆನ್ ಕಲಿಗಳಂ ಗೂಢಚರವನಚರ ಸಮರ್ಥರಂ ಪುಡುಕಲ್ಕೆ ಕಳುಹುವೆನ್ ತಡೆಯಮಗೆ ವಾಲಿಯಲ್ಲದೆ ರಾಕ್ಷಸೇಶ್ವರಂ ತಾನಲ್ತು ವಾಲಿಯ ತಡೆಯನು ಅಳಿಸುವುದೇ ತಡಂ ನೀಲಮೇಘಶ್ಯಾಮನಾದ ಶ್ರೀರಾಮಚಂದ್ರನ ದುಃಖವನ್ನು ಕಂಡು ಸಮದುಃಖಿಯಾದ ಸುಗ್ರೀವ ಹೀಗೆ ಅವನನ್ನು ಸಮಾಧಾನಿಸುತ್ತಾನೆ. ಹೇ ಶತ್ರುಂಜಯ, ನೆನಪೆಂಬ ಸಾಣೆಯಲ್ಲಿ ದುಃಖದ ಕತ್ತಿಯನ್ನು ಮಸೆಯಬೇಡ. ನೆನಪು ಹಿಂದಿನದು, ಮಾಡಬೇಕಾದ ಕರ್ತವ್ಯ ಮುಂದಿನದು. ನಿನ್ನ ಸಂಕಟ ಖಡ್ಗಕ್ಕೆ ಈ ಎರಡೂ ಅಲಗುಗಳಿವೆ. ತಾಳ್ಮೆಯ ಒರೆಯಲ್ಲಿ ಆ ಖಡ್ಗವನ್ನು ಇಡದೆ ಸುಮ್ಮನೆ ಅದನ್ನು ಬೀಸಿದರೂ ಸಾಕು, ಈ ದುಷ್ಟರ ಸರ್ವನಾಶ ಖಚಿತ. ಸೀತೆ ರುಮೆಯರು ಸರ್ವನಾಶಕ್ಕೆ ಹೇತುವಾಗುತ್ತಾರೆ ಎನ್ನುವ ಮಾತನ್ನು ತಿಳಿಸುತ್ತಾನೆ ಸುಗ್ರೀವ. ಜಾನಕಿ ಮಾತೆಯನ್ನು ಕದ್ದವನು ರಾವಣನೇ ಎನ್ನುವುದು ನನ್ನ ಊಹೆ. ಅವನಿರುವ ಲಂಕಾನಗರಿಯನ್ನು ನಾವು ಕೇವಲ ಕೇಳಿಬಲ್ಲೆವು. ದಕ್ಷಿಣ ಸಮುದ್ರದ ಮಧ್ಯದಲ್ಲಿರುವ ದ್ವೀಪವದು. ಶ್ರೀರಾಮಚಂದ್ರ, ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸುವುದು ಅಷ್ಟೊಂದು ಸುಲಭವಲ್ಲ. ಆದರೂ ಸೀತಾಮಾತೆಯ ಅನ್ವೇಷಣೆಗಾಗಿ ನಮ್ಮ ಸಮರ್ಥರಾದ ಗೂಢಚರರನ್ನು ಕಳುಹಿಸುತ್ತೇವೆ ಎಂದು ಹೇಳಿದ ಸುಗ್ರೀವ ಕೊನೆಗೆ ಬಹಳ ಮುಖ್ಯವಾದ ಮಾತೊಂದನ್ನು ಹೇಳ್ತಾನೆ. ಶ್ರೀರಾಮಚಂದ್ರ, ಈಗ ನಮಗೆ ಕಂಟಕನೆಂದರೆ ವಾಲಿಯೇ ವಿನಾ ರಾವಣನಲ್ಲ. ಮೊದಲು ನಾವು ವಾಲಿಯನ್ನು ನಿಗ್ರಹಿಸಬೇಕಾಗಿದೆ ಎನ್ನುವ ಬಹಳ ಮುಖ್ಯವಾದ ಮಾತನ್ನು ಸುಗ್ರೀವ ಶ್ರೀರಾಮನಲ್ಲಿ ಭಿನ್ನವಿಸಿಕೊಳ್ಳುತ್ತಾನೆ. ಕಿಷ್ಕಿಂಧೆಯಂ ಮುತ್ತಿ ಲಗ್ಗೆಯೇರ್ವಂ ನಾಳೆ ತಡವೇಕೆ ಎಂದ ಲಕ್ಷ್ಮಣಗೆ ಸುಗ್ರೀವಂ. ದಶದಶಗ್ರೀವರಾತಂಗೊಂದು ಸೀರ್ಪುಲ್ಗೆ ಸಾಟಿ ಶತಕೋಟಿ ಬಲಶಾಲಿ ವಾಲಿಗೆ ಕಣ ಸಮ್ಮುಖ ಸಮರ ನೀತಿಯಿಂದಾತನಂ ಜೈಸೆ ಶತಮಾನಗಳೇ ವೇಳ್ಕುಮೈ. ಹಿಂದೆ ದುಂದು ಭಿವೆಸರ ದೈತ್ಯಂ ಸಮುದ್ರಮಂ ಗಗನಮಂ ಗಿರಿವರ ಹಿಮಾದ್ರಿಯಂ ಕೆಣಕಿ ಕಾಳಗಕ್ಕೆ ಸೆಣಸಿದ ಮಹಾಧೂರ್ತ ದೈತ್ಯಂ. ಬೃಹನ್ ಮಹಿಷರೂಪವನಾಂತು ಮಲೆತು ಗರ್ಜಿಸಿ ವಾಲಿಯಂ ಕಾಲ್ಕೆರೆ ಪೇಳ್ವೆನೇ ಸಾಕ್ಷಿವರೆಲ್ಲರೂ ಧಂ ಧಂ ಧಮೆಂಬುವ ಆಭೇರಿದೊಂದು ಭಿರವಕೆ ನಡುಗೆ ಗಿರಿವನ ಗುಹಾ ಕಿಷ್ಕಿಂಧೆ.
ಪೂಡಿತೈದ್ವಂದ್ವಯುದ್ಧಂ ಭಯಂಕರಂ ಕಲಿಗಳಿರ್ವರಿಗೆ ಆ ಭೀಮ ಕರ್ಮಿಯ ಎರ್ಮೆ ಓರಿಯ ಮೈಯ ರಕ್ಕಸನ ಶಿಖರ ಸಮ ಕೋಡೆರೆಡ ನಿರ್ಕೈಗಳಿಂದಡಸಿ ಪಿಡಿದೊತ್ತಿ ತಿರ್ರನೆ ತಿರುಪ್ಪಿ ನೆತ್ತರ್ ಕಾರಿಗೋಣ್ಮುರಿಯೇ ತೆಗೆದೊಗೆದನೈ ಮುಗಿಲ ಮೊಗಕ್ಕೆ ತೆಗೆದೊಗೆದನೈ ಬಿಳ್ದತ್ತು ಆ ರಕ್ಕಸವೆಣಂ ಮತಂಗನ ವನವನುತ್ತರಿಸಿ ಯೋಜನದತ್ತ ದೂರಕ್ಕೆ ಬಿಸುಟ ಶವದಿಂದೆ ಮುದ್ದೆ ಮುದ್ದೆಯೆ ನೆತ್ತರೊಳ್ಕಿ ಮುನಿಯಾಶ್ರಮದಿ ಬೀಳೆ ಶಪಿಸಿದನು ಋಷಿ ಆ ಶಾಪ ಭೀತಿಯಿಂ ವಾಲಿಯೈತರ ನಿಲ್ಲಿಗೆ ಅದರಿಂದ ಯಮಗೆ ರಕ್ಷೆ ಭೀಮ ಬಲ ಒಂದೆಯಲ್ತು ಆತಂಗೆ ಸಿದ್ಧಿಸಿದೆ ಬಿಲ್ಬಲ್ಮೆಯು ಅಲ್ಲಿ ಪಂಪಾಸರಸ್ತಟದಿ ಬಲ್ ಬೆಳೆದ ತಾಲ ತರುವೊಂದೊಂದು ಮಂ ಅವನೊಂದೆ ಬಾಣದಿಂ ಜಜ್ಜರಿತಮಾಗಿ ಕೆಡೆ ಹೂವು ಕಣ ಸಮ್ಮುಖ ಸಮರ ನೀತಿಯಿಂದ ಆತನು ಜೈಸೆ ಶತಮಾನಗಳ ವೇಳ್ಕು ಮಧುದಿಟೌ ವಾಲಿಯನ್ನು ಮೊದಲು ನಿಗ್ರಹಿಸಬೇಕು ಎನ್ನುವಂತಹ ಸುಗ್ರೀವನ ಮಾತನ್ನು ಕೇಳಿದ ತತ್ಕ್ಷಣ ಲಕ್ಷ್ಮಣ ಹೇಳ್ತಾನೆ, ನಾಳೆಯೇ ನಾವು ಕಿಷ್ಕಿಂಧೆಯನ್ನು ಮುತ್ತೋಣ, ಲಗ್ಗೆ ಹಾಕುವುದಕ್ಕೆ ಯಾಕೆ ತಡ ಎಂದ ತತ್ಕ್ಷಣ ಅದಕ್ಕೆ ಸುಗ್ರೀವ ಪ್ರತಿಯಾಗಿ ಹೇಳ್ತಾನೆ, ರಾವಣನಂತಹ 10 ರಾಕ್ಷಸರು ವಾಲಿಗೆ ಒಂದು ತೃಣಕ್ಕೆ ಸಮಾನ, ರಾವಣನಿಗಿಂತ ಶತಕೋಟಿ ಪಾಲು ವಾಲಿಯು ಪರಾಕ್ರಮಿಯಾಗಿದ್ದಾನೆ, ಅವನ ಎದುರು ನಿಂತು ಹೋರಾಡಿ ವಾಲಿಯನ್ನು ಜಯಿಸುವುದಕ್ಕೆ ಶತಮಾನಗಳೇ ಬೇಕಾದೀತು ಎಂದು ಹಿಂದೆ ನಡೆದಂತಹ ಒಂದು ಘಟನೆಯನ್ನು ಸುಗ್ರೀವ ಹೇಳ್ತಾನೆ. ಹಿಂದೆ ದುಂದುಭಿ ಎಂಬ ರಾಕ್ಷಸ ಸಮುದ್ರ ಆಕಾಶ ಹಿಮಾಲಯಗಳನ್ನೇ ಕೆಣಕಿದ ಧೂರ್ತನಾಗಿದ್ದ. ಅವನು ಭಯಂಕರವಾದಂತಹ ಮಹಿಷರೂಪದಿಂದ ಕಾಲ್ಕೆರೆದು ಯುದ್ಧಕ್ಕೆ ಬಂದಾಗ ಕಿಷ್ಕಿಂಧೆಯೇ ನಡುಗಿ ಹೋಗಿತ್ತು. ಅಂತಹವನೊಂದಿಗೆ ಈ ವಾಲಿ ದ್ವಂದ್ವ ಯುದ್ಧವನ್ನು ಮಾಡಿದ ಅತುಳ ವಿಕ್ರಮಿ. ರಾಕ್ಷಸ ರೂಪದ ಆ ಕೋಣನ ಕೋಡುಗಳನ್ನು ಎರಡೂ ಕೈಗಳಿಂದ ಹಿಡಿದೆತ್ತಿ ಒತ್ತಿ ತಿರ್ರನೆ ತಿರುಹಿ ನೆತ್ತರು ಸುರಿಸಿ ಬಾನಂಗಳಕ್ಕೆ ಎಸೆದ ಮಹಾಬಲಶಾಲಿ ವಾಲಿ. ಆಮೇಲೆ ಆ ರಾಕ್ಷಸನ ಹೆಣವನ್ನು ಯೋಜನಾಂತರಕ್ಕೆ ಬಿಸುಟಾಗ ಅದು ಮತಂಗವನವನ್ನೂ ದಾಟಿ ಬೀಳುತ್ತದೆ. ಆದರೆ ಆ ದೈತ್ಯ ಶವದ ನೆತ್ತರ ಬಿಂದುಗಳು ಮತಂಗ ಮುನಿಗಳ ಆಶ್ರಮಕ್ಕೆ ಬೀಳುತ್ತದೆ. ಅದರಿಂದ ಕುಪಿತರಾದ ಮುನಿ ಮತಂಗರು ಆಶ್ರಮವನ್ನು ಅಶುಚಿಗೊಳಿಸಿದವನು ಆ ಪರ್ವತಕ್ಕೆ ಬಂದರೆ ಸಾಯಲಿ ಎಂದು ಶಪಿಸುತ್ತಾರೆ. ಈ ಶಾಪ ಭೀತಿಯಿಂದಾಗಿ ವಾಲಿಯು ಮತಂಗ ಪರ್ವತಕ್ಕೆ ಬರುವುದಿಲ್ಲ ಎನ್ನುವ ಸಂಗತಿಯನ್ನು ತಿಳಿಸುತ್ತಾನೆ. ಆದರೆ ವಾಲಿ ಮಹಾವೀರನೆಂದು ಬಿಲ್ವಿದ್ಯೆಯಲ್ಲಿ ಜಾಣನೆಂದು ತಿಳುಹಿದ ಸುಗ್ರೀವ ಪಂಪಾಸರೋವರದ ತಟದಲ್ಲಿ ಬೆಳೆದ ಸಪ್ತತಾಳ ವೃಕ್ಷಗಳನ್ನು ಒಂದೇ ಬಾಣದಲ್ಲಿ ಕತ್ತರಿಸುವ ಬಿಲ್ ಬಲ್ಮೆ ವಾಲಿಯದು ಎನ್ನುವುದನ್ನು ಸೂಚಿಸಲು ಮರೆಯುವುದಿಲ್ಲ. ವಾಲಿ ಎಂತಹ ಪರಾಕ್ರಮಿ, ಅವನ ಎದುರಿಗೆ ನಿಂತು
ಅವನೊಂದಿಗೆ ಹೋರಾಡಿ ಗೆಲ್ಲುವುದು ಅಸಾಧ್ಯ. ಶತಮಾನಗಳ ಕಾಲದ ಮಹಾಯುದ್ಧದಲ್ಲಿಯೂ ಕೂಡ ಅದು ಅಸಾಧ್ಯ ಎಂದು ವಾಲಿಯ ಪರಾಕ್ರಮವನ್ನು ಶ್ರೀರಾಮನಿಗೆ ವಿವರಿಸುತ್ತಾನೆ. ಯಾಕೆ? ಅವನ ಮನಸ್ಸಿನ ಒಳಗೆ ಒಂದು ಕೆಟ್ಟ ಆಸೆ ಇದೆ. ಕೆಟ್ಟ ಆಸೆ ನಿಟ್ಟುಸಿರನೆಳೆದ ಸುಗ್ರೀವನಂ ನೋಡುತ್ತ ಇನಿತು ಕಿನಿ ಸಿಂಧನುರ್ಧರವರೆಣ್ಯೋ ವಾನರೇಂದ್ರ ಬಾಯ್ ತುಂಬಿ ಬಣ್ಣಿಸಿರ್ಪೈ ನಿನ್ನಣ್ಣ ನಣ್ಮಂ ನೀಂ ಗುಣಗ್ರಾಹಿಯೇ ಬಲಂ ಕಂಡ ಬಲ್ಮೆಯಂ ಕೊಂಡಾಡುವುದೇ ಬೀರರಿಗೆ ತಗುವ ಸಿರಿಗೈಮೆ ಕಾಣದುದನ್ ಇಳಿಕೆಗೈವುದು ಮುಂತೆ ಕೀಳ್ಗೈಮೆ ನಮ್ಮ ಬಲ್ಮೆಯನ್ ಅರಿಯದೆ ಆಡುತ್ತೇ ನಿನ್ನೆರ್ದೆಯ ಶಂಕೆ ಬಯಲಪ್ಪವೋಲ್ ತೋರ್ಪೆನ್ ಎನ್ನಣ್ಮುಮಂ ಮೇಣ್ಬಿಲ್ ಜಾಣ್ಮೆಯಂ ತೋರ್ಪೆನು ಸುಗ್ರೀವನ ನಿಟ್ಟುಸಿರಿನಲ್ಲಿ ಪರಾಕ್ರಮಿಯಾದಂತಹ ತನ್ನ ಅಣ್ಣನಾದ ವಾಲಿಯನ್ನು ಕೊಲ್ಲಿಸುವ ಒಂದು ಬಗೆಯ ಕೆಟ್ಟ ಆಸೆ ಇದೆ. ತನ್ನ ಹೆಂಡತಿಯನ್ನೇ ವಶ ಮಾಡಿಕೊಂಡಿರುವಂತಹ ಬಂಧನದಲ್ಲಿ ಇರಿಸಿದಂತಹ ವಾಲಿಯನ್ನು ನಿಗ್ರಹಿಸಲೇಬೇಕಾದಂತಹ ಅನಿವಾರ್ಯತೆ ಸುಗ್ರೀವನದು. ಜೊತೆಗೆ ಅತ್ಯಂತ ಪರಾಕ್ರಮಿಯಾದ ವಾಲಿಯನ್ನು ಶ್ರೀರಾಮ ಹೇಗೆ ನಿಗ್ರಹಿಸಬಲ್ಲ ಎನ್ನುವ ಸಂದೇಹವೂ ಆ ನಿಟ್ಟುಸಿರಿನಲ್ಲಿ ಮೌನವಾಗಿ ಹರಿದಿದೆ. ದುಷ್ಟನಾದಂತಹ ಸಹೋದರನನ್ನು ಶ್ರೀರಾಮನ ಮೂಲಕ ಕೊಲ್ಲಿಸುವ ಅಪೇಕ್ಷೆ ಅವನ ಆಶಯ. ಆಗ ಸುಗ್ರೀವನಿಗೆ ಶ್ರೀರಾಮ ಹೇಳ್ತಾನೆ, ವಾನರೇಂದ್ರ, ನಿನ್ನ ಅಣ್ಣನ ಸಾಹಸಗಾಥೆಯನ್ನು ಚೆನ್ನಾಗಿ ವಿವರಿಸಿದ್ದೀಯೇ, ಬಾಯಿ ತುಂಬ ಅದನ್ನು ಬಣ್ಣಿಸಿದ್ದೀಯೇ. ನಿಜವಾಗಿಯೂ ನೀನು ಗುಣಗ್ರಾಹಿಯಪ್ಪ. ಯಾಕೆಂದರೆ ವೀರರಾದವರು ತಾವು ಕಂಡ ಬಲ್ಮೆಯನ್ನು ಪ್ರಶಂಸೆ ಮಾಡುವುದು ಅವರಿಗೆ ಯೋಗ್ಯವಾದುದೇ ಹೌದು. ಆದರೆ ಕಾಣದೇ ಇರುವ ಸಂಗತಿಯ ಕುರಿತಾಗಿ ಉಪೇಕ್ಷೆಯ ಧ್ವನಿ ವೀರರಿಗೆ ಉಚಿತವಾದುದಲ್ಲ. ಹಾಗಿರುವಾಗ ವಾಲಿಯ ಪರಾಕ್ರಮವನ್ನು ತಿಳಿದ ನೀನು ನನ್ನ ಸಾಹಸವನ್ನು ವಿಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯನಾಗಿದ್ದೀಯೇ. ನನ್ನ ಶಕ್ತಿ ಸಾಮರ್ಥ್ಯಗಳೇನು ಎನ್ನುವುದನ್ನು ತಿಳಿಯದೆ ನೀನು ಶಂಕಿಸುವುದು ಕೂಡ ಸಮಂಜಸವಾದುದೇ ಆಗಿದೆ. ಆದುದರಿಂದ ನನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸುವುದು ಈಗ ಅತ್ಯಗತ್ಯ. ನಮ್ಮ ಧನುರ್ವಿದ್ಯಾ ಕೌಶಲವನ್ನು ಕೂಡ ನಿನಗೆ ತೋರಿಸಬೇಕಾಗಿದೆ ಅಂತ ಶ್ರೀರಾಮಚಂದ್ರ ಸುಗ್ರೀವನಿಗೆ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳ್ತಾನೆ. ಆಗ ಬಾಗಿನಾಂಚುತ್ತ ಇನಾತ್ಮಜಂ ಕೈ ಮುಗಿದು ಒರೆದ ನಿಂತು ಮನ್ನಿಸೆನ್ನಂ ದೇವ ನಿನ್
ನಜ ಸಮಂ ಕೇಳ್ದೆನು ಆದೊಡಂ ಬಗೆಯ ಅಳ್ಕು ನುಡಿಸಿತ್ತು ವಾಲಿಯಿಂದ ಎನಿತೋ ಸೂಳ್ ಆಂ ಸೋಲ್ತು ಮೈ ಮುರಿಸಿಕೊಂಡಿರ್ಪೆನು ಅದರಿಂದೆ ಮತ್ತೊರ್ಮೆ ಪುಸಿಬಲ್ಮೆಯಂ ನೆಚ್ಚಿ ಮಾರಾಂ ಪಲೊಲ್ಲೆನೈ ಮಿಳ್ತುವಿಗೆಣೆಯ ಬೀರಂಗೆ ಮಾರಾಂ ಪಲೊಲ್ಲೆನೈ ನಾನೇನ್ಯಸಗೆ ಪೇಳ್ ನಿಶ್ಯಂಕಿನೀ ಮೈಬಲ್ಮೆ ಬಿಲ್ಜಾಣ್ಮೆಗಳ್ ಮೆರೆಯೆ ವಾಲಿಯಂ ಮೀರ್ವಂತೆ ತೋರ್ ತೋರ್ಪೆನ್ ಏಳಂಜದಿರ್ ಪರಿಪಡುವ ಒಲ್ನುಡಿದು ಕೋದಂಡಮಂ ಪಿಡಿದು ಮೇಲೆಳ್ದನ ಮಿತ್ರವತ್ಸಲು ತಾಂ ಒಡನೊಡನೆ ಮೇಲೆಳ್ದರ್ ಇತರರು ಮಲೆಯನಿಳಿದರ್ ಕುರಿತು ಪಂಪಾ ಸರಸ್ತೀರ ತಾಲವನಮು ಶ್ರೀರಾಮಚಂದ್ರನ ಮಾತುಗಳನ್ನು ಕೇಳಿದಾಗ ಸುಗ್ರೀವನಿಗೆ ನಾಚಿಕೆಯಾಗುತ್ತದೆ. ಶ್ರೀರಾಮನನ್ನೇ ತಾನು ಸಂದೇಹಿಸಿದೆನಲ್ಲ ಎನ್ನುವ ಅಳುಕಿನಿಂದ ಕೈಮುಗಿದು ಮತ್ತೆ ವಿಜ್ಞಾಪಿಸಿಕೊಳ್ಳುತ್ತಾನೆ. ದೇವಾ, ನನ್ನನ್ನು ಮನ್ನಿಸಬೇಕು. ನಿನ್ನ ಕೀರ್ತಿಯನ್ನು ಯಶಸ್ಸನ್ನು ಕೇಳಿಬಲ್ಲೆನಷ್ಟೆ, ಕಂಡುದಿಲ್ಲ. ಹಾಗಾಗಿ ಮನಸ್ಸಿನೊಳಗಿನ ಸಂದೇಹದಿಂದಾಗಿ ಹೀಗೆ ಕೇಳಬೇಕಾಯಿತು. ಕ್ಷಮಿಸಬೇಕು ಸ್ವಾಮಿನ್. ವಾಲಿಯೊಡನೆ ಎಷ್ಟೋ ಬಾರಿ ಹೋರಾಡಿ ನಾನು ಸೋತವನಿದ್ದೇನೆ. ಅವನ ಮುಷ್ಟಿಯ ಆಘಾತದಿಂದ ನೊಂದಿದ್ದೇನೆ. ಆದುದರಿಂದ ಮತ್ತೊಮ್ಮೆ ಪೊಳ್ಳು ಆಶ್ವಾಸನೆಯನ್ನು ನಂಬಿ ಮೋಸ ಹೋಗಬಾರದೆಂದು ಮೃತ್ಯು ಸಮಾನ ವೀರನಾದ ವಾಲಿಯೊಡನೆ ಯುದ್ಧ ಮಾಡಲು ನಾನು ಹಿಂಜರಿಯುತ್ತಿದ್ದೇನೆ ದೇವಾ ಅಂತ ವಿನಂತಿಯಿಂದ ಸುಗ್ರೀವ ಭಿನ್ನವಿಸಿಕೊಂಡಾಗ ಶ್ರೀರಾಮ ಕೇಳುತ್ತಾನೆ, ನಾನು ಏನು ಮಾಡಿದರೆ ನಿನ್ನ ಮನಸ್ಸಿನ ಸಂದೇಹ ದೂರವಾಗುತ್ತದೆ? ಸುಗ್ರೀವ, ಅದನ್ನು ಹೇಳು. ನಿನಗೆ ನಂಬಿಕೆ ಬರಬೇಕಾದರೆ ನಾನೇನು ಮಾಡಬೇಕು? ಆಗ ಸುಗ್ರೀವ ಹೇಳ್ತಾನೆ, ಮೈ ಬಲ್ಮೆ ಬಿಲ್ ಜಾಣ್ಮೆ ಇವೆರಡನ್ನೂ ನೀನು ತೋರಿಸಬೇಕು. ವಾಲಿಯನ್ನೂ ಮೀರಿಸುವ ದೇಹಶಕ್ತಿ ಮತ್ತು ಯುಕ್ತಿ, ಅಸ್ತ್ರಕೌಶಲ ಇವೆರಡನ್ನೂ ತೋರಿದರೆ ನನಗೆ ಧೈರ್ಯ ಉಂಟಾಗುತ್ತದೆ ಎಂದು ನಿವೇದಿಸಿಕೊಳ್ಳುತ್ತಾನೆ ಸುಗ್ರೀವ. ಆಗ ಶ್ರೀರಾಮಚಂದ್ರ, ಸುಗ್ರೀವ, ಅದನ್ನು ಅವಶ್ಯವಾಗಿ ನಾನು ನಿನಗೆ ತೋರಿಸುತ್ತೇನೆ, ಹೆದರಬೇಡ, ಏಳು ಬಾ ಎಂದು ಕೋದಂಡ ಪಾಣಿಯಾಗಿ ಶ್ರೀರಾಮಚಂದ್ರ ಸಿದ್ಧನಾಗುತ್ತಾನೆ. ಸುಗ್ರೀವನೊಂದಿಗೆ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಶ್ರೀರಾಮಚಂದ್ರನ ಧನುರ್ವಿದ್ಯಾ ಪರಿಣತಿಯ ಪ್ರದರ್ಶನವನ್ನು ನೋಡುವುದಕ್ಕಾಗಿ ಎಲ್ಲರೂ ಪಂಪಾಸರೋವರ ತೀರದ ತಾಳವನಕ್ಕೆ ಹೊರಡುತ್ತಾರೆ. ದಾರಿಯಲ್ಲಿ ದುಂದುಭಿರಾಕ್ಷಸನ ಅಸ್ಥಿಪಂಜರವನ್ನು ಲಕ್ಷ್ಮಣನೇ ದೂರಕ್ಕೆ ಬಿಸುಡುತ್ತಾನೆ. ಶ್ರೀರಾಮಚಂದ್ರ ಸಪ್ತತಾಲ ವೃಕ್ಷಗಳನ್ನು ಒಂದೇ ಬಾಣದಿಂದ ಕತ್ತರಿಸುತ್ತಾನೆ. ತನ್ಮೂಲಕ ತನ್ನ ಶಕ್ತಿ ಸಾಮರ್ಥ್ಯಗಳು ಏನು ಎನ್ನುವುದನ್ನು ಸುಗ್ರೀವನಿಗೆ ಪ್ರಕಟಪಡಿಸ್ತಾನೆ. ಆಗ ಸುಗ್ರೀವನಿಗೆ ಭರವಸೆ ಉಂಟಾಗುತ್ತದೆ.